नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। तथैव हि चलकृष्ण पदाहत पदापहत शीर्षकः द्विधा विदीर्ण कोसलक उभावपि निपेततुः। ಸರಿ, ಮತ್ತೆ ಹೋಗಿ ಬರ್ತೇನೆ, ಒಂದು 5 ನಿಮಿಷ ಹೋಗಿ ಬರ್ತೇನೆ. ತತಕ್ಕೂಟಮನು ಪ್ರಾಪ್ತಂ ರಾಮ ಪ್ರಹರತಾಂವರಃ ಅವಧಿಲೀಲಯಾರಾಜನ್ ಸಾವಜ್ಞಂ ವಾಮ ಮುಷ್ಟಿನಾ. ಬಲರಾಮ ಹೀಗೆಯೇ ಇನ್ನೊಬ್ಬನನ್ನು, ಮುಷ್ಟಿಕನನ್ನು ಕೊಂದ. ಆಮೇಲೆ ಕೂಟ, ಕೋಸಲ, ಛಲ ಅವರೆಲ್ಲರೂ ಕೂಡ ಕೃಷ್ಣ ಬಲರಾಮರೊಡನೆ ಹೋರಾಡಿ ಪ್ರಾಣ ಕಳೆದುಕೊಂಡರು. ಹತೇಶು ಮಲ್ಲವರ್ಯೇಷು ವಿದೃತೇಶು ಚ ಭೋಜರಾಟ್ ನ್ಯವಾರಯತ್ಸು ತೀರ್ಯಾಣಿ ವಾಕ್ಯಂ ಚೇದಮುವಾಚಃ. ಈ ರೀತಿ ಎಲ್ಲ ಮಲ್ಲರು ಸಾಯಲು ಕಂಸ ಕೈಯೆತ್ತಿದ. ಅಲ್ಲಿ ತನಕ ನಡೀತಾ ಇದ್ದ ಒಂದು ವಾದ್ಯಗಳನ್ನು ನಿಲ್ಲಿಸಿದ. ನಿಲ್ಲಿಸಿ ಅಂದ, ಯಾಕೆ ಅಂದರೆ ಅವನಿಗೇನೋ ಹೇಳಲಿಕ್ಕಿತ್ತು. ನಿಸ್ಸಾರಯ ತದುರ್ವೃತ್ತೌ ವಸುದೇವಾತ್ಮಜೌ ಪುರಾತ್ ಧನಂ ಹರತ ಗೋಪಾನಾಂ ನಂದಂ ಬಧ್ನೀತ ದುರ್ಮತಿಂ. ರಂಗಭೂಮಿ ಶಾಂತ ಆದಾಗ ಹೇಳಿದ ದುರ್ವೃತ್ತೌ, ಅತ್ಯಂತ ಕೆಟ್ಟವರಾದ ವಸುದೇವನ ಮಕ್ಕಳನ್ನು ಓಡಿಸಿ ಎಲ್ಲ ಹಣಗಳನ್ನು ಕಸೀರಿ. ವಸುದೇವಸ್ತು ದುರ್ಮೇಧಾ ಹನ್ಯತಾಂ ಆಶು ಅಸತ್ತಮಃ ಉಗ್ರಸೇನ ಪಿತಾ ಚಾಪಿ ಸಾನುಗ ಪರಪಕ್ಷಗಃ. ವಸುದೇವನನ್ನು ಕೊಂದು ಬಿಡಿ, ನನ್ನನ್ನು ಸಾಕಿ ಸಲುಹಿದ ಉಗ್ರಸೇನನನ್ನು ಕೊಂದು ಬಿಡಿ. ಏವಂ ವಿಕತ್ಥಮಾನೇ ವೈ ಕಂಸೆ ಪ್ರಕುಪಿತೇ ವ್ಯಯಃ ಲಘಿಮ್ನೋತ್ಪತ್ಯ ತರತ ಮಂಚ ಮುತ್ತುಂಗಮಾರುಹತ್. ಈ ರೀತಿಯಾಗಿ ಅವನು ಕೆಟ್ಟದಾಗಿ ಬಡಬಡಿಸುತ್ತಿರಲು ಕೃಷ್ಣ ವೇಗವಾಗಿ ಓಡಿ ಹಾರಿದ ಅಂತೆ ಮಂಚಕ್ಕೆ. ತಮಾಪತಂತಮಾಲೋಕ್ಯ ಮೃತ್ಯುಂ ಆತ್ಮನ ಆಸನಾತ್ ಮನಸ್ವಿ ಸಹಸೋತ್ಥಾಯ ಜಗೃಹೇ ಸೋಸಿ ಚರ್ಮಣಿ. ಕಂಸನು ಸುಮ್ಮನೆ ಇರಲಿಲ್ಲ, ಕೃಷ್ಣ ಹಾರಿ ಬರೋದನ್ನು ನೋಡಿ ಚರ್ಮ ಖಡ್ಗಗಳನ್ನು ತೆಗೆದುಕೊಂಡ. ಚರ್ಮ ಅಂದರೆ ಗುರಾಣಿ. ಆ ಗುರಾಣಿ ಎರಡು ರೀತಿ ಇರುತ್ತೆ. ಶೀಲ್ಡ್ ಅಂತ ಹೇಳಿ ಈ ವಿದೇಶಿ ಫಿಲಮ್ಗಳಲ್ಲಿ ತೋರಿಸುವಂತಹ ಶೀಲ್ಡ್ ಒಂದು. ಇನ್ನೊಂದು ಚರ್ಮ ಅಂತ ಹೇಳಿದ್ರೆ ಪೂರ್ತಿಯಾಗಿ ಇಲ್ಲಿ ಕಟ್ಟಿಕೊಂಡು ಹೀಗೆ ಡಿಫೆನ್ಸ್ ಮಾಡಲಿಕ್ಕೆ ಅನುಕೂಲವಾಗಿರುವಂಥದ್ದು, ಅದನ್ನು ಚರ್ಮ ಅಂತ ಕರೀತಾರೆ. ಚರ್ಮ ಖಡ್ಗವನ್ನು ತೆಗೆದು ಕೃಷ್ಣನನ್ನು ಹೊಡಿಲಿಕ್ಕೆ ಅಂತ ಹೋದ. ತಂ ಖಡ್ಗಪಾಣಿಂ ವಿಚರಂತಮಾಶು ಶೇನಂ ಯಥಾ ದಕ್ಷಿಣ ಸವ್ಯಮಂಬರೇ ಸಮಗ್ರಹಿ ದುರ್ವಿಷಹೋಗ್ರತೇಜ ಯಥೋರಗಂ ತಾರ್ಕ್ಷಸುತ ಪ್ರಸಹ್ಯ. ಆ ರೀತಿ ಸರ್ವಸನ್ನದ್ಧನಾಗಿ ಮುನ್ನುಗ್ಗುವಾಗ ಕೃಷ್ಣ ಅವನನ್ನು ಕತ್ತಿನಲ್ಲಿ ಹಿಡಿದ. ಯಾಕೆ ಅಂದರೆ ಅವನಿಗೆ ವೀರಗತಿಯನ್ನು ಕೊಡಬಾರದು. ನಾನು ಅವನು ಆಯುಧ ಹಿಡಿದಾಗ ಹೋರಾಡಿ ಕೊಂದರೆ ಅದು ಅವನಿಗೆ ಸಲ್ಲುವ ಸನ್ಮಾನ ಆಗ್ತದೆ ಅಂತ ಕೃಷ್ಣ ತೀರ್ಮಾನ ಮಾಡಿದ ಅಂತೆ. ಆದ್ದರಿಂದಾಗಿ ಕತ್ತಿನಲ್ಲಿ ಹಿಡಿದ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ, ಯಥೋರಗಂ ತಾರ್ಕ್ಷಸುತ ಪ್ರಸಹ್ಯ. ಹೇಗೆ ಗರುಡ ಹಾವನ್ನು ಹಿಡಿತಾನೆ ಆ ರೀತಿ ಹಿಡಿದ, ಕತ್ತಿನಲ್ಲಿ ಹಿಡಿದ. ಪ್ರಗೃಶ್ಯ ಕೇಶೇಶು ಚಲತ್ ಕಿರೀಟಂ ನಿಪಾತ್ಯ ರಂಗೋ ಪರಿತುಂಗ ಮಂಚಾತ್ ತಸ್ಯೋಪರಿಷ್ಟಾತ್ ಸ್ವಯಮಬ್ಜನಾಭ
ಪಪಾತ ವಿಶ್ವಾಶ್ರಯ ಆತ್ಮತಂತ್ರ ಪ್ರಗೃಶ್ಯ ಕೇಶೇಶು ಅವನ ಕತ್ತಿನಿಂದ ಹಾಗೆ ಮೇಲ್ಗಡೆ ಹೋಗಿ ತಲೆಗೂದಲಲ್ಲಿ ಹಿಡಿದ ಅಂತೆ ತಲೆಗೂದಲಲ್ಲಿ ಹಿಡಿದು ದರ 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 ಎಳೆದ ಮೇಲ್ಗಡೆಯಿಂದ ಕೆಡವಿದ ಆಮೇಲೆ ಅವನ ಮೇಲ್ಗಡೆ ಜಿಗಿದ ಅವನು ಮುಟ್ಟಿದ್ದರಿಂದ ಸತ್ತಿದ್ದು ಹೊಡೆದದ್ದರಿಂದ ಅಲ್ಲ ಯಾಕೆಂದ್ರೆ ಕೃಷ್ಣನಿಗೆ ಕಂಸನಿಗೆ ಹೀನಾಯವಾದ ಮರಣ ಬರುವಂತೆ ಮಾಡಬೇಕು ಅಂತ ಸಂಕಲ್ಪ ಇತ್ತು ಅವನು ಸಂಕಲ್ಪ ಮಾಡಿದ ಮೇಲೆ ಬೇರೆ ರೀತಿಯಾಗಿ ಮಾಡಲಿಕ್ಕೆ ಯಾರ ಕೈನಲ್ಲಿ ಸಾಧ್ಯ ನೋಡಿ ಹಾಗೆ ನೋಡಿದರೆ ಕೂಟನಿಗೆ ಒಳ್ಳೆ ಗೌರವ ಕೋಸಲನಿಗೆ ಒಳ್ಳೆ ಗೌರವ ಚಾಣೂರ ಮುಷ್ಟಿಕರ ಹತ್ತಿರ ಒಂದು ಸ್ವಲ್ಪ ಆಟ ಆಡಿ ಓಹ್ ಇವರೂ ಕೂಡ ಪರಮಾತ್ಮನಿಗೆ ಸಮಬಲವಾಗಿ ಹೋರಾಡ್ತಾ ಇದ್ದಾರೆ ಅನ್ನುವ ಭಾವನೆ ಮೂಡಿಸಿ ಆಮೇಲೆ ಕೊಂದ ದೇವರು ಆದರೆ ಕಂಸನನ್ನು ಹಾಗೆ ಕೊಲ್ಲಲಿಲ್ಲ ಅಷ್ಟು ಹೀನಾಯವಾಗಿ ಕೇವಲ ಮುಟ್ಟಿ ಸಾಯಿಸಿದ ಇದಕ್ಕಿಂತ ಹೀನಾಯವಾದ ಸಾವು ಬೇಕೆ ಕಂಸಂ ಪರೇತಂ ವಿಚಕರ್ಷ ಭೂಮೌ ಹರಿರ ಯಥೇಭಂ ಜಗತೋ ವಿಪಶ್ಯತಃ ಹಾ ಹೇತಿ ಶಬ್ದಸ್ಸು ಮಹಾನ್ಸ್ತದಾಭೂತ್ ಉದೀರಿತ ಸರ್ವ ಜನೈರ್ ನರೇಂದ್ರ ಕಂಸಂ ಪರೇತಂ ಕಂಸ ಹೀನಾಯವಾಗಿ ಸತ್ತ ಮೇಲೆ ಅವನ ಶವವನ್ನು ಎಳೆದಾಡಿದ ಶವವನ್ನು ದರ ದರನೇ ಎಳ್ಕೊಂಡು ಹೋದ ಅವಾಗ ಜನರು ಗೊತ್ತಾಯಿತು ಓ ಕಂಸ ಸತ್ತಿದ್ದಾನೆ ಅಂತ ಹಾ ಹಾ ಅಂತಂದ್ರಂತೆಲ್ಲ ಅಟ್ಲೀಸ್ಟು ಒಂದು ಸ್ವಲ್ಪ ಯುದ್ಧ ಆದರೂ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೋ ಏನೋ ವಸ್ತುತಃ ಇದಕ್ಕಿಂತ ಮುಂಚೆ ಒಂದು ದೊಡ್ಡ ಯುದ್ಧ ಆಯಿತು ಅದನ್ನು ಭಾಗವತದಲ್ಲಿ ಹೇಳೋದಿಲ್ಲ ಮಹಾಭಾರತದ ಸಭಾಪರ್ವದಲ್ಲಿ ಸುಮಾರು ಕೃಷ್ಣನ 56ನೇ ವಯಸ್ಸಿನಲ್ಲಿ ರಾಜಸೂಯಯಾಗ ನಡೆದದ್ದು ಕೃಷ್ಣನ 56ನೇ ವಯಸ್ಸಿನಲ್ಲಿ ಅವಾಗ ಇವರು ನೆನಪಿಸಿಕೊಳ್ತಾರೆ ಭೀಷ್ಮಾಚಾರ್ಯರು ಒಂದು ಅಕ್ಷೋಹಿಣಿ ಸೇನೆ ಇತ್ತು ಒಂದು ಅಕ್ಷೋಹಿಣಿ ಸೇನೆ ಅಂದರೆ ಸುಮಾರು 1.5 ಲಕ್ಷ ಜನ 1.5 ಲಕ್ಷ ಜನ ಸೈನಿಕರನ್ನು ಕಂಸ ತಯಾರು ಮಾಡಿ ಇಟ್ಟಿದ್ದ ಇಂದ್ರ ತನ್ನ ರಥವನ್ನು ಕಳುಹಿಸಿದ ಮಾತಲಿ ಆ ರಥವನ್ನು ತಂದು ಕೃಷ್ಣನಿಗೆ ನಿವೇದನೆ ಮಾಡಿದ ರಾಮನಂತೆಯೇ ಕೃಷ್ಣನೂ ಕೂಡ ಇಂದ್ರ ಕಳುಹಿಸಿದ ರಥವನ್ನು ಏರಿ ಯುದ್ಧ ಮಾಡಿ ಅವರೆಲ್ಲರನ್ನು ಕೊಂದು ಆಮೇಲೆ ಕಂಸನನ್ನು ಕೊಂದದ್ದು ಅಂತ ಇದನ್ನು ವೇದವ್ಯಾಸರು ಯಾಕೆ ಬಿಟ್ಟರು ನೀವೆಲ್ಲ ಗ್ರಂಥಗಳನ್ನು ಓದಿ ಅಂತ ಹೀಗಾಗಿ ಇದಕ್ಕಿಂತ ಒಂದು ದೊಡ್ಡ ಯುದ್ಧ ಆಗಿದೆ ಅವರಿಗೆಲ್ಲರಿಗೂ ಯುದ್ಧ ಮಾಡಿ ಹೊಡೆದ ಆದರೆ ಇವನು ಒಂದು ಪೆಟ್ಟು ತಿನ್ನಲಿಲ್ಲ ಕಂಸನಿಗೆ ಒಂದು ಪೆಟ್ಟು ಕೊಡಲಿಲ್ಲ ಕೇವಲ ಹೀಗೆ ಮುಟ್ಟಿ ಸಾಯಿಸಿದ್ದು ದರ ದರನೆ ಎಳೆದದ್ದು ಸ ನಿತ್ಯದೋದ್ವಿಗ್ನ ಧಿಯಾತಮೀಶ್ವರಂ ಪಿಬನ್ನದನ್ವಾ ವಿಚರನ್ ಸ್ವಪನ್ ಶ್ವಸನ್ ದದರ್ಶ ಚಕ್ರಾಯುಧಮಗ್ರತೋ ಯತಃ ತದೇವ ರೂಪಂ ದುರವಾಪಮಾಪ ನಿತ್ಯದ ಉದ್ವಿಗ್ನ ಧಿಯ ಅವನು ಉದ್ವಿಗ್ನಾಗಿ ದೇವರನ್ನೇ ಕಾಣ್ತಾ ದೇವರನ್ನೇ ನೋಡ್ತಾ ಉಣ್ಣುತ್ತಾ ತಿನ್ನುತ್ತಾ ತಿರುಗುತ್ತಾ ಮಲಗುತ್ತಾ ಉಸಿರಾಡ್ತಾ ಇರಬೇಕಾದ್ರೆ ದೇವರನ್ನೇ ನೋಡ್ತಾ ಇದ್ದವ ಕಾಣ್ತಾ ಇದ್ದವ ಬಗೆಗಣ್ಣಿನಿಂದ ಈಗ ಎದುರುಗಡೆ ಬಂದು ಇದ್ದಾಗ ಸತ್ತ ಅವನ ಗತಿಯನ್ನು ಹೊಂದಿದ ಅವನ ಗತಿಯನ್ನು ಹೊಂದಿದ ಅಂತ ಉಂಟು ಕಂಸನಲ್ಲಿ ಇರುವ ಇಬ್ಬರು ಜೀವರು ಒಳ್ಳೆ ಜೀವ ಸದ್ಗತಿಯನ್ನು ಹೊಂದಿದ್ದು ಕೆಟ್ಟ ಜೀವ ದುರ್ಗತಿಯನ್ನು ಹೊಂದಿದ್ದು ಅವರವರು ಅವರವರ ಗತಿಯನ್ನು ಹೊಂದಿದರು ಅಂತ ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ತನ್ನ 70ನೇ ವಯಸ್ಸಿನಲ್ಲಿ ಹೇಳಿದ್ದಾನೆ ಅವನ 70ನೇ ವಯಸ್ಸಿನಲ್ಲಿ ಏನು ನಡೆದಿದೆಯೋ ಏನು ಹೇಳಿದನೋ ಅದನ್ನು ಅವನ ಇಡೀ ಜೀವನಕ್ಕೆ ನಾವು ನಡ್ಕೊಂಡು ಬರಬೇಕು ಆದ್ದರಿಂದಾಗಿ ಭಾಗವತದ ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡಬೇಕು ಯೇ ಯಥಾಮಾಂ ಪ್ರಪದ್ಯಂತೆ
ಯಾರು ನನ್ನನ್ನು ಹೇಗೆ ಹೊಂದುತ್ತಾರೆ, ದ್ವೇಷ ಮೊದಲಾದವುಗಳು ಅವುಗಳಂತೆಯೇ ಆಗ್ತಾರೆ. ಹೀಗಾಗಿ ಎಲ್ಲ ಮಲ್ಲರನ್ನು ಕೊಂದ ಮೇಲೆ ಅವರನ್ನು ಕೊಂದದ್ದು ಕಂಸನನ್ನು. ಮಲ್ಲರನ್ನು ಕೊಲ್ಲುವಾಗ ಒಂದು ಸ್ವಲ್ಪ ದೇವರು ಲೀಲೆಯನ್ನು ತೋರಿದ, ಅವರಿಗೆ ಅಷ್ಟು ಕಾಲ ಸುಖ ಅಂತನ್ನೋದು ಸ್ವರ್ಗದಲ್ಲಿ ಸಿಗಬೇಕಿತ್ತು, ಯಾಕೆಂದರೆ ವೀರಸ್ವರ್ಗ ಅಂತ ಆಗಬೇಕು ಅಂತ. ಯಾವಾಗ ಕಂಸನನ್ನು ಅವನು ಹೇಗೆ ಮುಟ್ಟಿ ಸಾಯಿಸಿದ, ವೀರಸ್ವರ್ಗಾದಿಗಳೂ ಇಲ್ಲದೆ ಹೇಯವಾಗಿ ಸತ್ತ. ಆ ಸಾವನ್ನು ನೆನಪಿಸಿಕೊಂಡ್ರೆ ಜಿಗುಪ್ಸೆ ಬರುತ್ತೆ, ಹೀಗೆ ಸಾಯಬಾರದು ಅಂತ. ತಸ್ಯಾನುಜ ಭ್ರಾತರೋಷ್ಟೌ ಕಂಕನ್ಯಗ್ರೋಧಕಾದಯ ಅಭ್ಯಧಾವನ್ನತಿ ಕ್ರುದ್ಧ ಭ್ರಾತುರ್ನಿರ್ವೇಚಕಾರಿಣ. ಕಂಕ, ನಿಗ್ರೋಧ ಮೊದಲಾದ ಅನೇಕ ಜನ, ಅದರಲ್ಲಿ ನಿಮಗೆ ಆಶ್ಚರ್ಯ ಆಗಬಹುದು, ಕಂಕ ಅಂತ ಹೇಳಿ ಕಂಸನ ಸಹೋದರ ಇದ್ದ, ಅವನನ್ನು ವೃಕ ಅಂತ ಕೂಡ ಕರಿತಾ ಇದ್ರು. ಆ ವೃಕ ಕಂಕ ಯಾರು ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಯಾರು ಭಸ್ಮಾಸುರ ಅನ್ನುವ ಹೆಸರನ್ನು ಪಡೆದಿದ್ದನೋ ಅವನೇ. ಆ ಭಸ್ಮಾಸುರನ ನಿಜವಾದ ಹೆಸರು ವೃಕಾಸುರ ಅಂತ. ಅವನು ಮೋಹಿನಿಯಿಂದ ಹೋಗಿದ್ದಲ್ಲ, ಪರಮಾತ್ಮ ವಟುರೂಪದಿಂದ ಬಂದದ್ದು. ಪರಮಾತ್ಮ ರುದ್ರದೇವರ ಮತ್ತು ಬ್ರಹ್ಮದೇವರ ಬೆನ್ನಿಗೆ ಯಾವಾಗಲೂ ನಿಂತಿರ್ತಾನೆ. ರುದ್ರದೇವರು ಮತ್ತು ಬ್ರಹ್ಮದೇವರು ಏನು ಹಂಗೆ ಹುಚ್ಚಾಪಟ್ಟೆ ವರ ಕೊಡ್ತಾರೆ ಅಂತ ಅನಿಸುತ್ತೆ ನಮಗೆ. ನಮಗೆ ದೇವರ ಬಗ್ಗೆ ಭರವಸೆ ಇರೋಲ್ಲ, ದೇವರ ಬಗ್ಗೆ ಅವರಿಗೆ ವಿಪರೀತ ಭರವಸೆ, ನಾವು ಏನೇ ವರ ಕೊಟ್ಟರು ಅವನು ರಕ್ಷಣೆ ಮಾಡ್ತಾನೆ ಅಂತ ಮಹಾಭಾಗವತರು ಅವರು. ಅದರಿಂದಾಗಿ ಅವನು ಕೇಳಿದ ವೃಕಾತುರ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವ್ರು ಸುಟ್ಟು ಭಸ್ಮ ಆಗಬೇಕು ಅಂತ. ಹೀಗಾಗಿ ಆ ವೃಕಾತುರನಿಗೆ ಭಸ್ಮಾತುರ ಅನ್ನೋದು, ಇವತ್ತು ವೃಕಾತುರ ಅಂದರೆ ಗೊತ್ತಾಗಲ್ಲ, ಭಸ್ಮಾತುರ ಅಂದರೆ ಗೊತ್ತಾಗ್ತದೆ. ಆಗ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ. ಆಗ ರುದ್ರದೇವ ದೇವರನ್ನು ಮೊರೆ ಹೊಕ್ಕಾಗ ದೇವರು ವಟುರೂಪದಲ್ಲಿ ಬಂದದ್ದು, ನೆನಪಿಡಿ, ದೇವರು ಬಂದದ್ದು ವಟುರೂಪದಲ್ಲಿ, ಮೋಹಿನಿ ರೂಪದಲ್ಲಿ ಅಲ್ಲ. ಹಾಗಾದ್ರೆ ಮೋಹಿನಿ ರೂಪ ಅಂತ ಯಾಕೆ ಮಾಡಿಕೊಂಡ್ರು? ಅದು ಹಾಸ್ಯರಸ ಉತ್ಪಾದನೆ ಮಾಡಬೇಕಲ್ಲ ಮಾರಾಯರು, ಹಾಸ್ಯರಸ ಉತ್ಪಾದನೆ ಮಾಡಬೇಕಾದ್ರೆ ಅವಳು ಮೋಹಿನಿಯಾಗಿ ಬರಬೇಕು, ಅವಳು ಚಂದ ಡ್ಯಾನ್ಸ್ ಮಾಡಬೇಕು, ಕೋತ್ಕೋತಿ ಥರ ಮಾಡಬೇಕು, ಅದು ನೋಡಿ ಜನರಿಗೆ ಓ ಇದೊಂದು ವಿಚಿತ್ರ ರಂಗ ಪ್ರಯೋಗ, ಹಾಸ್ಯ ಬರುತ್ತೆ ಅಷ್ಟೇ ವಿನಃ ಬಂದದ್ದು ಒಟ್ಟು ರೂಪದಲ್ಲಿ. ಅವನು ಹೇಳಿದ, ಮೊದಲು ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ನೋಡು ಅಂದ. ದೇವರ ಮಾತಿಗೆ ಮರುಳಾಗಿ ತನ್ನ ತಲೆಯ ಮೇಲೆ ಕೈ ಇಟ್ಕೊಂಡು ಭಸ್ಮ ಆದ. ಅವನೇ ಕಂಸನ ತಮ್ಮನಾಗಿ ಹುಟ್ಟಿದ್ದ ಅಂತೆ ಕಂಕ. ಆಮೇಲೆ ನಿಗ್ರೋಧ ಬೇಕಾದಷ್ಟು ಜನ ಇದ್ದರು, ಅವರೆಲ್ಲರೂ ಕೂಡ ಹೊಡೆದ್ರು ಅಂತ. ಇಲ್ಲಿ ಈ ಪ್ರಾತಿಲೋಮ್ಯ ಅಂತ ಹೇಳ್ತಾರೆ, ಮೊದಲು ನಡೆದದ್ದನ್ನು ನಂತರ ಹೇಳೋದು, ನಂತರ ನಡೆದದ್ದನ್ನು ಮೊದಲು ಹೇಳೋದು, ಇದು ವೇದವ್ಯಾಸರ ಸ್ಟೈಲು. ಯಾಕಪ್ಪ ಈ ರೀತಿ ಹೇಳ್ತಾರೆ? ಮೊದಲು ಏನು ಮಾಡಿದ್ದು? ಕೃಷ್ಣ ಮಲ್ಲರನ್ನು ಕೊಂದದ್ದು, ಮೊದಲು ಕೋಲಯಾಪೀಡವನ್ನು ಕೊಂದದ್ದು, ಆಮೇಲೆ ಮಲ್ಲರನ್ನು ಕೊಂದ. ಮಲ್ಲರನ್ನು ಕೊಂದಾದ ಮೇಲೆ ಕಂಸನ ಒಂದು ಅಕ್ಷೋಹಿಣಿ ಸೇನೆ ಇತ್ತು, ಆ ಒಂದು ಅಕ್ಷೋಹಿಣಿ ಸೇನೆಯನ್ನು ಹೊಡೆದು ಕೊಂದು ಆಮೇಲೆ ಕಂಸನನ್ನು ಕೊಂದದ್ದು. ಆದರೆ ಭಾಗವತದಲ್ಲಿ ಏನು ಹೇಳಿದ್ರು? ಮಲ್ಲರನ್ನು ಕೊಂದ, ಅಕ್ಷೋಹಿಣಿ ಸೇನೆಯನ್ನು ಹೊಡೆದದ್ದನ್ನು ಬಿಟ್ಟರು, ಯಾಕೆಂದರೆ ಅದನ್ನು ಬೇರೆ ಪುರಾಣದಲ್ಲಿ ಹೇಳಿದ್ರು. ಇದನ್ನು ಈ ಸ್ಟೈಲನ್ನು ಪ್ರಘಸ ಅಂತ ಕರೀತಾರೆ. ಆಮೇಲೆ ಕಂಸನನ್ನು ಕೊಂದದ್ದು, ಕಂಸನನ್ನು ಕೊಂದಾದ ಮೇಲೆ ಅವರ ತಮ್ಮನನ್ನು ಕೊಂದದ್ದು ಅಂತ, ಅದು ಉಲ್ಟ ಆಗಬೇಕು. ಪ್ರಾತಿಲೋಮ್ಯ, ಮೊದಲು ಅವರ ತಮ್ಮಂದಿರನ್ನು, ಅವರ ತಮ್ಮಂದಿರ ಹಿಂದೆ ಇದ್ದ ಒಂದು ಅಕ್ಷೋಹಿಣಿ ಸೇನೆಯನ್ನು ಹೊಡೆದು ಆಮೇಲೆ ಕಂಸನನ್ನು ಕೊಂದದ್ದು. ಯಾಕೆ ಈ ರೀತಿ ಮಾಡ್ತಾರೆ ವೇದವ್ಯಾಸರು? ಯಾಕೆ ಅಂತ ಹೇಳಿದ್ರೆ, ಕಥೆ ಹೇಳುವವ ಅವನು ಆ ಸಂದರ್ಭದಲ್ಲಿ ನಂತರದ ಘಟನೆಯನ್ನು ಮೊದಲು ಹೇಳ್ತಾನೆ, ಮೊದಲು ಇದ್ದ ಘಟನೆಯನ್ನು ನಂತರ ಹೇಳ್ತಾನೆ. ಆದರೆ ಅದರ ಪೌರ್ವಾಪರ್ಯವನ್ನು ಲಕ್ಷಣ ಗ್ರಂಥ ಅನ್ನುವ ಒಂದು ಗ್ರಂಥ ಇದೆ, ಅದರ ಮೂಲಕ ತಿಳ್ಕೊಳ್ಬೇಕು ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಆ ಲಕ್ಷಣ ಗ್ರಂಥ ಈಗ ನಮಗೆ ಸಿಗಲ್ಲ, ಲಕ್ಷಣ ಗ್ರಂಥದ ಹಿನ್ನೆಲೆಯಲ್ಲಿ ಅವರು ಆಚಾರ್ಯರು ಏಳು ನರೇಷನ್ ಟೆಕ್ನಿಕ್ ಇದೆ,
व्यत्यासः प्रातिलोम्यं गोमूत्री प्रगसः उक्षणः सुधुरः साधुः ಏಳೇ ನರೇಶನ್ ಸ್ಟೈಲ್ ಇರೋದು. ಮೊದಲನೇದು ವ್ಯತ್ಯಾಸ, ಪುರುಷ ವ್ಯತ್ಯಾಸ ಮಾಡಿ ಹೇಳೋದು, ಸ್ಥಳ ವ್ಯತ್ಯಾಸ ಮಾಡಿ ಹೇಳೋದು, ಕಾಲ ವ್ಯತ್ಯಾಸ ಮಾಡಿ ಹೇಳೋದು ವೇದವ್ಯಾಸರ ಸ್ಟೈಲ್. ಇನ್ನು ಪ್ರಾತಿಲೋಮ್ಯ, ಮೊದಲು ನಡೆದ ಘಟನೆಯನ್ನು ನಂತರ ಹೇಳೋದು, ನಂತರ ನಡೆದ ಘಟನೆಯನ್ನು ಮೊದಲು ಹೇಳೋದು, ಇದು ಪ್ರಾತಿಲೋಮ್ಯ. ಇನ್ನು ಗೋಮೂತ್ರಿ, ಎತ್ತು ಉಚ್ಚ ಹೋಗಿಕೊಂಡು ಹೋದ ಹಾಗೆ ಹೇಳೋದು, ಅದು ಈ ರೀತಿ ಜಿಗ್ಸಾಕ್ ಟೈಪಲ್ಲಿರುತ್ತೆ ಕಥೆ. ಇದನ್ನು ಗೋಮೂತ್ರಿ ಅಂತ ಕರೀತಾರೆ. ಇನ್ನು ಪ್ರಘಸ, ಎತ್ತು ಮೇದ ಹಾಗೆ, ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕಥೆ ಹೇಳೋ ಸ್ಟೈಲ್ ಅದು. ಇನ್ನು ಉಕ್ಷಣ, ನೀರು ಸಿಂಪಡಿಸಿದ ಹಾಗೆ, ಒಂದು ಕಡೆ ಜಾಸ್ತಿ ಬೀಳುತ್ತೆ, ಒಂದು ಕಡೆ ಕಡಿಮೆ ಬೀಳುತ್ತೆ, ಎಲ್ಲ ಕಡೆ ಕರೆಕ್ಟಾಗಿ ನೀರು ಹಾಕಲಿಕ್ಕಾಗಲ್ಲ. ಒರೆಸ್ಬೇಕಾದ್ರೆ ನಾವು ನೆಲ ಒರೆಸ್ಬೇಕಾದ್ರೆ ನೀರು ಸಿಂಪಡಿಸ್ತೇವೆ, ನೀರು ಉಗ್ಗುತ್ತೇವೆ, ಅದೆಲ್ಲ ಕರೆಕ್ಟಾಗಿ ಪ್ರಪೋರ್ಷನೇಟಾಗಿ ಇಲ್ಲಿ 100 ಇಲ್ಲಿ 100 ಆ ಥರ ಏನು ಮಾಡಲಿಕ್ಕಾಗಲ್ಲ. ಕೆಲವೊಂದು ಕಡೆ ಜಾಸ್ತಿ ಬಿದ್ದಿರುತ್ತೆ, ಕೆಲವೊಂದು ಕಡೆ ಕಡಿಮೆ ಬಿದ್ದಿರುತ್ತೆ, ಒರೆಸ್ಬೇಕಾದ್ರೆ ಅದನ್ನು ಸರಿ ಮಾಡಿಕೊಂಡು ಹೋಗ್ತೇವೆ. ಇದು ಪ್ರಘಸ, ಇದು ಉಕ್ಷಣ. ಇನ್ನೊಂದು ಸುಧುರ. ಸುಧುರ ಅಂತಂದರೆ ಕ್ರೋನೋಲಾಜಿಕಲ್ ಆರ್ಡರ್ನಲ್ಲಿ ಹೇಳ್ತಾ ಇರ್ತಾರೆ, ಇದು ಸುಧುರ. ಇನ್ನು ಸಾಧು, ಸಿದ್ಧಾಂತವನ್ನು ನೇರವಾಗಿ ಕರೆಕ್ಟಾಗಿ ಹೇಳಿರ್ತಾರೆ, ಅಲ್ಲಿ ದರ್ಶನಾದಿಗಳಿರಲ್ಲ. ಈ 7 ಸ್ಟೈಲ್, 7 ನರೇಷನ್ ಟೆಕ್ನಿಕ್ ಇದೆ. ಈ 7 ನರೇಷನ್ ಟೆಕ್ನಿಕ್ಕು ರೀತಿ, ಇದರ ಪರ್ಮಿಟೇಷನ್ ಕಾಂಬಿನೇಷನ್ನು 100 ಆಗುತ್ತೆ. ಇನ್ನು 3 ಭಾಷೆ ನಿಮ್ಗೆ ಗೊತ್ತಿದೆ, ಸಮಾಧಿ, ಘುಷ, ದರ್ಶನ. ಇದರ ಪರ್ಮಿಟೇಷನ್ ಕಾಂಬಿನೇಷನ್ 81 ಆಗುತ್ತೆ. ಈ 81 ಭಾಷಾ ರೀತಿಗಳು, ಆಮೇಲೆ ಭಾಷಾ ಅಂತಂದರೆ ನರೇಷನ್ ಸ್ಟೈಲ್ ಅಂತ ಅರ್ಥ. ಇನ್ನು ನರೇಷನ್ ಟೆಕ್ನಿಕ್ಕು, ಸ್ಟೈಲ್ ಬೇರೆ ಟೆಕ್ನಿಕ್ ಬೇರೆ, ಅದೊಂದು ಸುಮಾರು 100 ಆಗುತ್ತೆ. ಭಾಷಾತ್ರಯಂ ನ ಜಾನೀತೆ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರತಂ ಚಯ ಅಂತ. ಈ 100 ಭಾಷಾತ್ರ, ಇದು 89 ಭಾಷೆ, ಆಮೇಲೆ 100 ರೀತಿ, ಇವುಗಳನ್ನು ತಿಳಿಯದೆ ಪುರಾಣ ಹೇಳಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ. ಅಂದರೆ ಯಾಕೆ ಅಷ್ಟು ಉಗ್ರವಾಗಿ ಹೇಳೋದು? ಹೌದು, ಇವನು ಹೇಳಿದ ತಪ್ಪನ್ನು 100 ಜನ ಕೇಳ್ತಾರಲ್ಲ, ಹಾಗೆ ತಿಳ್ಕೊತಾರೆ ಅವರು. ಪುರಾಣ ಅಂದರೆ ಸಾಮಾನ್ಯ ಅಲ್ಲ, ಕಥೆ ಅಲ್ಲ, ಅದರ ಹಿಂದೆ ಬಹಳ ಗಹನವಾದ ಸಂಗತಿಗಳಿರ್ತದೆ. ಹೀಗಾಗಿ ಎಚ್ಚರಿಕೆಯಿಂದ ಹೇಳಬೇಕು. ಇದೆಲ್ಲ ಇದರಲ್ಲಿ ಮಹಾಭಾರತದಲ್ಲಿ ಬಿದುರು ನೀತಿಯಲ್ಲಿ ಹೇಳ್ತಾರೆ, ಮಾನಾಗ್ನಿಹೋತ್ರ ಉತಮಾನ ಮೌನಂ ಮಾನೇನಾಧೀತೆ ಉತಮಾನ ಮೌನಃ ಭಯ ಪ್ರಯಚ್ಛಂತಿ ಅಯಥಾಕೃತಾನಿ ಅಂತ. ಸರಿಯಾಗಿ ಮಾಡಿದ್ರೆ ಶ್ರೇಯಸ್ಸು, ಈ 4 ಸರಿಯಾಗಿ ಮಾಡದೆ ಹೋದರೆ ಭಯಂ ಪ್ರಯಚ್ಛಂತಿ ಅಯಥಾಕೃತಾನಿ. ಸರಿಯಾಗಿ ಮಾಡದೆ ಹೋದರೆ ಇದು ಕೊಡೋಷ್ಟು ಭಯ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಜ್ಞ, ಅಧ್ಯಯನ, ದಾನ, ಆಮೇಲೆ ಮೌನ, ಈ 4 ಚೆನ್ನಾಗಿ ಮಾಡಿದರೆ ಖಂಡಿತ ಸ್ವರ್ಗ, ಚೆನ್ನಾಗಿ ಮಾಡದೆ ಹೋದರೆ ನರಕವೇ. ಅದರ ಅಭಿಪ್ರಾಯ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇದು ಹೇಳ್ತಾರೆ ನೋಡಿ, ನಪ್ರತಿಷ್ಠಾ ಸಮೋ ರಿಪುಹು ಅಂತ ತಂತ್ರಶಾಸ್ತ್ರದಲ್ಲಿ ಒಂದು ಹೇಳ್ತಾರೆ. ಪ್ರತಿಷ್ಠೆಗಿಂತ ದೊಡ್ಡ ಶತ್ರು ಇಲ್ಲ, ದೇವತಾ ಪ್ರತಿಮೆ ಪ್ರತಿಷ್ಠೆ ಮಾಡೋದಕ್ಕಿಂತ ದೊಡ್ಡ ಶತ್ರು ಇಲ್ಲ. ಯಾಕೆಂದರೆ ಅದು ಚೆನ್ನಾಗಿ ನಡೆಯಿತೋ ಊರವರಿಗೆ ಉಪಕಾರ ಆಗ್ತದೆ, ಅದು ಚೆನ್ನಾಗಿ ನಡೀಲಿಲ್ವೋ ಪೂಜೆ ಮೊದಲಾದವುಗಳೆಲ್ಲ ನರಕಕ್ಕೆ ಹಾಕೋದು ಅಂತ. ಅಂದರೆ ಅಷ್ಟು ಜಾಗ್ರತೆಯಲ್ಲಿ ಇರಬೇಕು ಅಂತ ಅರ್ಥ, ನರಕಕ್ಕೆ ಬೀಳ್ತೇವೆ ಅಂತ ಅರ್ಥ ಅಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ಸರಿಯಾಗಿ ಅಸೆಸ್ ಮಾಡಿ ಇವಾಗ ಇದು ಹೀಗೆ ನಡೆದದ್ದು, ಇದು ಆಮೇಲೆ ನಡೆದದ್ದು ಅಂತ ಹೇಳಬೇಕು. ಅದಕ್ಕೆ ನಮಗೆ ದೇವರು ನಮ್ಮ ಕೈ ನಿಮ್ಮ ಕೈನಲ್ಲಿ ಆಗಲ್ಲಪ್ಪ ಅಂತ ಹೇಳಿ ತನ್ನ ವೇದವ್ಯಾಸರು ತನ್ನ ಪ್ರಿಯ ಶಿಷ್ಯನನ್ನು ಕೊಟ್ಟು ಕಳುಹಿಸಿದ್ದಾರೆ. ಅವರು ಹೇಳ್ತಾರೆ, ವೇದವ್ಯಾಸರು ನನಗೆ ಹೇಳಿದ ಹಾಗೆ ನಾನು ಬರೆದಿದ್ದೇನೆ ಅಂತ. ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು, ಭಾಗವತ ತಾತ್ಪರ್ಯ ನಿರ್ಣಯವನ್ನು, ಮಹಾಭಾರತ ತಾತ್ಪರ್ಯವನ್ನು ಬರೆಯುವ ಮೊದಲು ವೇದವ್ಯಾಸರ ಹತ್ತಿರ ಪಾಠ ಕೇಳಿ ನಾನು ಬರೆದಿದ್ದೇನೆ. ಯಾಕೆಂದರೆ ಮಹಾಭಾರತ ಸುಲಭ ಅಲ್ಲ, ಭಾಗವತ ಸುಲಭ ಅಲ್ಲ. ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ,
ಮಹಾಭಾರತ ಕೇವಲ ಕಥೆ ಅಂತ. ಆದ್ದರಿಂದ ಇದನ್ನೆಲ್ಲ ಎಚ್ಚರದಿಂದ ಹೇಳಬೇಕು ಅಂತ ಅನ್ನುವ ಹಿನ್ನೆಲೆಯಲ್ಲಿ ಹೇಳಿದ. ತಥಾತಿ ರಭಸಾಂಸ್ತಾನು ಸಂಯತ್ತಾನ್ ರೋಹಿಣಿ ಸುತಃ ಅಹನ್ ಪರಿಘಮುದ್ಯಮ್ಯ ಪಶೂನಿವ ಮೃಗಾಧಿಪಃ. ಕೃಷ್ಣ ಬಲರಾಮರು ಪರಿಘವನ್ನು ತೆಗೆದುಕೊಂಡು ಅವರನ್ನೆಲ್ಲ ಕೊಂದರು. ನೇದುರ್ದುಂದು ಭಯೋವ್ಯೋಂ ನಿಬ್ರಹ್ಮೇ ಚಾದ್ಯಾ ವಿಭೂತಯ ಪುಷ್ಪೈಕಿರಂತಸ್ತಂ ಪ್ರೀತಾ ಚಶಂಸರ್ಣ ಋತು ಸ್ತ್ರೀಯ. ದುಂದುಭಿಗಳು ಮೊಳಗಿದವು. ಬ್ರಹ್ಮ ಮೊದಲಾದವರು ಪುಷ್ಪದಿಂದ ದೇವರನ್ನು ಪೂಜೆ ಮಾಡಿ ಚೆನ್ನಾಗಿ ಅವನನ್ನು ಕೊಂಡಾಡಿದರು. ತೇಷಾಂ ಸ್ತ್ರೀಯೋ ಮಹಾರಾಜ ಸಹನ್ಮರಣ ದುಃಖಿತಾ ತತ್ರಾಭೀಯುರ್ವಿನಿಘ್ನಂತ್ಯ ಸ್ವಶೀರ್ಷಾಣ್ಯಶ್ರುಲೋಚನಾ. ಕಂಸನ ಎಲ್ಲ ಹೆಣ್ಣು ಮಕ್ಕಳು ಹೋಂತ ಬರ್ತಾ ಅತ್ರಂತೆ ಹಾಗೆ ಅಳ್ತಾ ಶಯಾನಾನ್ ವೀರಶಯ್ಯಾಯಾಂ ಪತೀನಾಲಿಂಗ ಶೋಚತೀ ವಿಲೇಪು ಸುಸ್ವರಂ ನಾರ್ಯೋ ವಿಸೃಜಂತ್ಯೋ ಮುಹುಶುಚಃ. ಇನ್ನು ಶಯಾನಾನ್ ವೀರಶಯ್ಯೆ ಅಂತಂದರೆ ಸಾವು ಅಂತ ಅರ್ಥ. ಎಲ್ಲರೂ ಕೂಡ ಸತ್ತಿದ್ದಾರೆ. ಸತ್ತಾಗಿ ಎಲ್ಲರೂ ಸತ್ತಿದ್ದಾರೆ. ಸತ್ತ ಹೆಣಗಳ ತಮ್ಮ ಗಂಡಂದಿರನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಅಳತಾ ಈ ರೀತಿ ಹೇಳ್ತಾ ಇದ್ರಂತೆ. ಹಾ ನಾಥ ಪ್ರಿಯ ಧರ್ಮಜ್ಞ ಕರುಣಾನಾಥ ವತ್ಸಲ ತ್ವಯಾ ಹತೇನ ನಿಹತ ವಯಂ ತೇ ಸಗೃಹ ಪ್ರಜಾ. ಎಲೈನಾಥನೇ, ಧರ್ಮಜ್ಞನೇ, ಕರುಣಾಕರನೇ, ಅನಾಥ ವತ್ಸಲ, ನಾವು ನಿನ್ನ ಜೊತೆಗೆಲ್ಲ ಸತ್ಯವು. ನೋಡಿ, ಅವನನ್ನು ಆಶ್ರಯಿಸಿಕೊಂಡಿದ್ದವರು ಅವರು ಧರ್ಮಜ್ಞ ಅಂತ ಕರೀತಾರೆ. ಹೆಂಡತಿಯರು ಧರ್ಮಜ್ಞ ಅಂತ ಕರೆದ್ರೆ ಏನು? ಹೆಂಡತಿಯರು ಅನಾಥವತ್ಸಲ ಅಂತ ಕರೀತಾರೆ. ಅದು ಒಂದು ವಿಲಾಪ ಅಷ್ಟೇ ವಿನಃ ವಸ್ತುತಃ ಆ ಪರಿಸ್ಥಿತಿ ಏನೂ ಇರಲ್ಲ. ತ್ವಯಾ ವಿರಹಿತಾಪತ್ಯ ಪುರೀಯಂ ಪುರುಚರಜಭ ನ ಶೋಭತೆ ವಯಮಿವ ನಿವೃತ್ತೋತ್ಸವ ಮಂಗಳ. ನೀನು ಈ ಪಟ್ಟಣವನ್ನು ಬಿಟ್ಟಿರುವೆ, ಆದ್ದರಿಂದಾಗಿ ಈ ಪಟ್ಟಣ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅನಾಗಸಾಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹಮುದ್ಬಣಂ ತೇನೇ ಮಾಂ ಹಾ ದಶಾಂ ನೀತೋ ಭೂತಧೃಕ್ ಕೋಲಭೇತಶಂ. ಅದಕ್ಕೆ ಒಬ್ಬಳು ಹೇಳಿದಳು, ಅನಾಗಸಾಂ ತ್ವಂ ಭೂತಾನಾಂ, ಯಾವುದೇ ತೊಂದರೆ ಮಾಡದವನಿಗೆ ನೀನು ತೊಂದರೆ ಕೊಟ್ಟೆ. ಕಂಸ ಅವನು ಸತ್ತೋಗಿದ್ದಾನೆ, ಅವನ ಹೆಂಡತಿಯರು ಹೇಳ್ತಾ ಇರೋ ಮಾತಿದು. ಅನಾಗಸಾಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹಮುದ್ಬಣಂ, ನೀನು ಉಲ್ಬಣವಾದ ದೋಷವನ್ನು ಹೊಂದಿರುವೆ. ಉಲ್ಬಣವಾದ ದೋಷವನ್ನು ಹೊಂದಿರುವೆ, ಯಾಕೆ ಅಂದರೆ ಭೂತ ದ್ರೋಹ ಮಾಡಿದ್ದೀಯ. ನೀನು ದ್ರೋಹ ಮಾಡಿದ್ದು ಭೂತಗಳಿಗೆ, ಆದರೆ ಶಿಕ್ಷೆ ಆಗ್ತಾ ಇರೋದು ನಮಗೆ, ಯಾಕೆಂದರೆ ನೀನು ಇವತ್ತಿರುವಲ್ಲ. ನೋಡಿ, ಅತ್ಯಂತ ದುಃಖದಲ್ಲಿರುವ ಈ ಹೆಂಡತಿಯರು ಯಾವತ್ತೂ ಕೂಡ ಕಂಸ ದ್ರೋಹ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಕಂಸ ದ್ರೋಹ ಮಾಡಿದ್ದಾನೆ, ಆದರೆ ನಮಗೆ ದುಃಖವೂ ಆಗಿದೆ. ಸಾಮಾನ್ಯವಾಗಿ ಈ ಶಾಂತಿಪ್ರಿಯರ ತಾಯಿ ತಂದೆಗಳು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಗೋ ಅಂತ ಅಳ್ತಾ ಇರ್ತಾರೆ, ನಮ್ಮ ಮಕ್ಕಳು ಏನು ತಪ್ಪು ಮಾಡಿಲ್ಲ ಅಂತ. ನೋಡಿ, ಅಷ್ಟು ದುಃಖದಲ್ಲಿಯೂ ಕೂಡ ಇವರು ತಪ್ಪು ಮಾಡಿಲ್ಲ ಹೇಳೋದಿಲ್ಲ. ಇವರು ಏನು ಹೇಳಿದ್ರು, ನೀನು ತಪ್ಪು ಮಾಡಿದ್ದಿ, ಆದರೆ ಶಿಕ್ಷೆ ನಮಗಾಗ್ತಾ ಇದೆ. ಭೂತದ್ರೋಹ ಮಾಡಿದೆ, ಯಾವ ತಪ್ಪನ್ನೂ ಮಾಡದ ವ್ಯಕ್ತಿಗಳನ್ನು ನೀನು ಕೊಂದೆ, ಅದರ ಫಲ ಈಗ ಅನುಭವಿಸ್ತಾ ಇದ್ದೀವಿ ನಾವು. ಸರ್ವೇ ತಾಮಿಹ ಭೂತಾನಾಂ ಏಷ ಹಿ ಪ್ರಭವಾಪ್ಯಯ ಗೋಪ್ತಾ ಚ ತದವಧ್ಯಾಯಿ ನ ಕ್ವಚಿತ್ ಸುಖಮೇಧತೆ. ಜೀವರನ್ನು ಹೀನಾಯವಾಗಿ ಕೊಲ್ಲುವವ, ಸುಮ್ಮ ಸುಮ್ಮನೆ ಕೊಲ್ಲುವವ ಯಾವತ್ತೂ ಸುಖವನ್ನು ಅನುಭವಿಸುವುದಿಲ್ಲ. ನಮಗೆ ಇದು ಜ್ವಲಂತ ನಿದರ್ಶನ ಅಂತ ಹೇಳ್ತಾ ಇದ್ದಾರೆ.
ದುಃಖದಲ್ಲಿದ್ದಾರೆ. ಕಂಸನ ಹೆಣದ ಮೇಲೆ ಬಾಗಿ ಆ ಕಂಸನ ಹೆಂಡತಿಯರು ಈ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿದೆ ತಪ್ಪು ಮಾಡಿದ್ದಾನೆ ನಮ್ಮ ಗಂಡ, ಆದ್ದರಿಂದಾಗಿ ಸತ್ತಿದ್ದಾನೆ. ಆದರೆ ಆ ದುಃಖವನ್ನು ನಮ್ಮ ಕೈನಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ರಾಜಯೋಚಿತ ಆಶ್ವಾಸ್ಯ ಭಗವಾನ್ ಲೋಕಭಾವನಃ ಯಾಮಾಹುರ್ಲೌಕಿಕೀಂ ಸಂಸ್ಥಾಂ ಹತಾನಾಂ ಸಮಕಾರಯತ್. ಆಮೇಲೆ ರಾಜಯೋಚಿತ ಆಶ್ವಾಸ್ಯ, ಆ ರಾಜಮಾತೆಯರನ್ನು ದೇವರ ಸಮಾಧಾನಗೊಳಿಸಿದಂತೆ. ಅದರ ಬಗ್ಗೆ ನೀವು ನೋಡಬೇಕು ಅಂದರೆ ಹರಿವಂಶಕ್ಕೆ ಹೋಗಬೇಕು. ಅವರ ಇನ್ನೂ ತಂದೆಯ ವಿಲಾಪ ಇದೆ, ತಾಯಿಯ ವಿಲಾಪ ಇದೆ, ಒಬ್ಬೊಬ್ಬ ಹೆಂಡತಿಯರ ವಿಲಾಪವೂ ಅಲ್ಲಿ ಇದೆ. ಅದರಿಂದಾಗಿ ಅಲ್ಲಿ ವಿಸ್ತಾರ, ಇಲ್ಲಿ ಸಂಕ್ಷೇಪ ಮಾಡಿಬಿಟ್ಟು, ಯಾಕೆಂದರೆ ಮುಂದೆ ಅಲ್ಲಿ ಹೇಳ್ತಾರಲ್ಲ. ಯಾಮ ಹುರ್ಲೌಕಿಕೀಂ ಸಂಸ್ಥಾಂ, ಆಮೇಲೆ ಉಗ್ರಸೇನ ಗಡಗಡ ನಡುಗುತ್ತಾ ಬಂದು, ಕೃಷ್ಣ ರಾಜ್ಯ ಗೆದ್ದವನದ್ದು, ಯಾರಿಗೆ ಬಲ ಇರುತ್ತೋ ಅವನು ಗೆಲ್ತಾನೆ, ನಿನಗೆ ಆ ಬಲ ಇದೆ, ಅದರಿಂದಾಗಿ ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಕಂಸನಿಗೆ ನನ್ನ ಮಗನಿಗೆ ಸಂಸ್ಕಾರ ಮಾಡಬಹುದೇ? ಕೃಷ್ಣ ಹೇಳ್ದ, ನಾನು ರಾಜ ಅಲ್ಲ, ನನಗೆ ರಾಜನಾಗಲಿಕ್ಕೆ ಇಷ್ಟ ಇಲ್ಲ, ಸುಖವಾಗಿ ನಾನು ತಿರುಗಾಡಿಕೊಂಡಿರಬೇಕು. ಈ ರಾಜ, ಈ ಭೋಗ, ಈ ಮಂತ್ರ, ಈ ಆಲೋಚನೆ, ಈ ವ್ಯೂಹ, ಈ ಶತ್ರುಗಳ ಭಯ ಯಾವುದೂ ಬೇಡ ನನಗೆ ಅಂದ ದೇವರು. ಸುಖವಾಗಿ ತಿರುಗಾಡ್ಕೊಂಡಿರ್ತೀನಿ, ಕೆಲಸ ಮಾಡ್ತೇನೆ, ಕೆಲಸ ಮಾಡಲಿಕ್ಕೆ ಹಿಂಜರಿಕೆ ಅಲ್ಲ, ಆದರೆ ನನಗೆ ಇದ್ಯಾವುದು ಬೇಡ ಅಂತಾನೆ ಕೃಷ್ಣ. ಹರಿವಂಶದಲ್ಲಿ ನೀವು ನೋಡಬೇಕು, ಹರಿವಂಶ, ವಿಷ್ಣು ಪುರಾಣ, ಮಹಾಭಾರತ, ಭಾಗವತ, ಇವು ಇಷ್ಟನ್ನು ಓದ್ತಾ ತಾತ್ಪರ್ಯ ನಿರ್ಣಯ ಓದ್ಕೊಂಡು ಹೋಗ್ಬೇಕು, ಆಗಿರೋದು ಮಜಾ. ಕೃಷ್ಣ ಹೇಳ್ತಾನೆ, ನಾನು ರಾಜನಾಗೋದಿಲ್ಲ, ರಾಜನಾಗಿ ನೀವೇ ಇರಿ, ನಾನು ನಿಮ್ಮ ಹಿಂದೆ ಕೆಲಸ ಮಾಡ್ತೇನಷ್ಟೇ. ಧರ್ಮಕ್ಕಾಗಿ ಇಡೀ ಪ್ರಪಂಚ ಓಡಾಡಬೇಕಿದೆ ನನಗೆ, ನಾನು ಒಬ್ಬ ರಾಜನಾಗಿ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಒಂದೇ ಕಡೆ ಕೂತ್ಕೊಂಡು ಹೇಗೆ ರಾಜ್ಯ ಆಳಬೇಕು ಅಂತ ರಾಮ ತೋರಿಸಿದ್ದಾಯಿತು, ಫ್ರೀಲ್ಯಾನ್ಸರಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ಕೃಷ್ಣ ತೋರಿಸಿದ್ದು. ಹೀಗಾಗಿ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಆ ತರಹ ಏನಿಲ್ಲ, ನೀನೇ ರಾಜ್ಯಭಾರ ಮಾಡು, ನಿನ್ನ ಮಗನ ಸಂಸ್ಕಾರವನ್ನು ಯಥೋಚಿತವಾಗಿ ಮಾಡು, ದುಡ್ಡು ಕೊಡೋಲ್ಲ, ಕೋಶ ನನ್ನ ಕೈಯಲ್ಲಿದೆ, ಇವೆಲ್ಲ ನೀನು ಅಂದ್ಕೋಬೇಡ, ಯಥೇಚ್ಛವಾಗಿ ಬಳಸಿಕೋ, ನೀನೇ ದೊರೆ. ಮಾತರಂ ಪಿತರಂ ಚೈವ ಮೋಚಯಿತ್ವಾತ ಬಂಧನಾತ್ ಕೃಷ್ಣ ರಾಮೌ ಅವಂದಾತೆ ಶಿರಸ ಸ್ಪೃಶ್ಯ ಪಾದಯೋಹೋ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ತಾವು ಬಿಡಿಸಿ ನೀವು ಬಿಡುಗಡೆಗೊಂಡಿದ್ದೀರಾ ಅಂತ ನಿವೇದನೆ ಮಾಡಿದ. ದೇವಕೀವತು ದೇವಶ್ಚ ವಿಜ್ಞಾಯ ಜಗದೀಶ್ವರೌ ಕೃತ ಸಂವಂದನೌ ಪುತ್ರವು ಸಸ್ವಜಾತೇನ ಶಂಕಿತವು. ದೇವಕಿ ಮತ್ತು ವಸುದೇವ ಅವರಿಬ್ಬರು ಶಾಕ್, ಯಾಕೆ ಅಂದರೆ ಮಕ್ಕಳನ್ನು ಅವರು ಕೇಳಿದ್ರು ಅಷ್ಟೇ, ನೋಡಿರಲಿಲ್ಲ. ನಮಗಿವಾಗ ಆಗ್ತಾ ಇದ್ವೇ, ಸಂದೀಪ ವರ್ತತೆ ಶಬ್ದಾತ್ ಅಷ್ಟೇ, ಈ ಸಂದೀಪ್ ಇದ್ದಾರೆ ಶಬ್ದದಿಂದ, ಮತ್ತೆ ನಾವು ರೂಪದಿಂದ ನೋಡಿಲ್ಲ. ಹಾಗೆ ನಮಗೆ ಇದು ಏನು ಅಲ್ವೇ ಅಲ್ಲ ವಸ್ತುತಃ. ಆದರೆ ಅವತ್ತು ಮಕ್ಕಳು ಒಂದು, ಎರಡನೆಯದ್ದು ಇಬ್ಬರು ಮಕ್ಕಳು ಅವರನ್ನು ನೋಡಿಲ್ಲ. ಅತ್ಯಂತ ಅಪ್ರಿಯನಾದ ಕಂಸನ ಗೃಹಬಂಧನದಲ್ಲಿ ಇರಬೇಕು, ಎಂತಹ ಭೀಕರವಾದ ಪರಿಸ್ಥಿತಿ. ಮತ್ತೆ ವಸುದೇವ ದೇವಕಿಯರ ಭೀಕರವಾದ ಪರಿಸ್ಥಿತಿ ಒಂದು ಹೇಳ್ತೇನೆ ನಿಮಗೆ. ಈ ನಾರದರು ಬಂದು ಹೋದ ಮೇಲೆ ಗೊತ್ತಾಯಿತು, ಅಂದರೆ ಸುಮಾರು 12.5 ವರ್ಷ ಕೃಷ್ಣನಿಗೆ, ಆವಾಗ ಗೊತ್ತಾಯಿತು ಕಂಸನಿಗೆ, ಓ ಈ ತರಹ ಪ್ರಾಬ್ಲಮ್ ಆಗಿದೆ ಅಂತ. ದಿವಸ ವಸುದೇವ ಹಾಗೂ ದೇವಕಿಯರನ್ನು ಕೂಡಿಸೋದಂತಿದ್ದು ಹರಿವಂಶದಲ್ಲಿರುವುದು. ದಿವಸ
ತನ್ನ ಎಲ್ಲ ಸಭೆಯಲ್ಲಿ ಕುಳಿತವರಿಗೆ ಹೇಳೋದು, ಆಹಾ ನಮ್ಮ ಭಾವ ಇದ್ದಾನೆ, ಏನು ಸಭ್ಯ ಗೊತ್ತ, ಏನು ಒಳ್ಳೆಯವನು ಗೊತ್ತ, ಏನು ಸತ್ಯಪ್ರಿಯ ಗೊತ್ತೇ, ತನ್ನ ಮಗುವನ್ನು ಯಾರಿಗೂ ಗೊತ್ತಾಗದಂತೆ ಕಳ್ಳತನದಲ್ಲಿ ಅಡಗಿಸಿಟ್ಟ ಅಂತ. ಪ್ರತಿ ದಿವಸ ಈ ರೀತಿ ಚುಚ್ಚುತ್ತಾ ಇದ್ದ ಅಂತೆ. ಕೇಳೋಷ್ಟು ಕೇಳಿದ ಒಬ್ಬ ವಿಪೃಥು ಅಂತ, ಕೆಲವೊಂದು ಕಡೆ ವಿಕದ್ರು ಅಂತ ಉಂಟು. ಉಗ್ರಸೇನದ್ದು ಮೊದಲು ತಪ್ಪು ಅಂದ. ಯಾಕೆ ನಿನ್ನಂಥ ಅಯೋಗ್ಯನನ್ನು ಮಗ ಅಂತ ಹೇಳಿ ಅವನ ಹೊಟ್ಟೆಯಲ್ಲಿ ಹುಟ್ಟದೇ ಹೋದರೂ ಕೂಡ ನಿನ್ನನ್ನು ಬಂದು ಪ್ರೀತಿಯಿಂದ ನೋಡ್ಕೊಂಡಲ್ಲ, ಅದು ಅವನು ತಪ್ಪು, ಅವತ್ತೇ ಅವನು ನಿನ್ನನ್ನು ಕೊಂದು ಹಾಕಬೇಕಿತ್ತು, ಈ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಅಂತಂದನಂತೆ. ಆಗ ಸುಮ್ಮನೆ ಮುಖ ಬಿಂಬನೆ ಮಾಡಿಕೊಂಡು ಕಂಸ ಹೊರಟು ಹೋದ ಅಂತ ಹೇಳಿ ಹರಿವಂಶ ವಿಷ್ಣು ಪರ್ವದಲ್ಲಿ ಬರ್ತದೆ. ಈ ಥರ ಟಾರ್ಚರ್ ಇದು, ಪ್ರತಿ ದಿವಸದ ಟಾರ್ಚರ್. ಮೊದಲು ತಮ್ಮ ಮಕ್ಕಳು ಬಂದು ನಮಸ್ಕಾರ ಮಾಡಿ ಅಪ್ಪ ಅಮ್ಮ ನೀವು ಬಿಡುಗಡೆಗೊಂಡಿದ್ದೀರಾ ಅಂದಾಗ ಮೊದಲು ನಂಬಲೇ ಇಲ್ವಂತೆ ವಸುದೇವ ದೇವಕಿಯರು. ಸಸ್ವಜಾತೆ ನ ಶಂಕಿತವು ಅಪ್ಪನಿಲ್ಲ, ದೂರದಲ್ಲೇ ಇದ್ರು, ಹೌದಾ ಅಂತ. ಹೀಗೆ ಶ್ರೀಮದ್ ಭಾಗವತೆ ದಶಮಸ್ಕಂಧೆ ದ್ವಿಚತ್ವಾರಿಂಶೋಧ್ಯಾಯ. ಶ್ರೀಶುಕ ಉವಾಚ ಪಿತರ ಉಪಲಬ್ಧಾರ್ಥವು ವಿದಿತ್ವಾ ಪುರುಷೋತ್ತಮ ಮಾ ಭೂದಿತಿ ನಿಜಾಂ ಮಾಯಾಂ ತತಾನ ಜನಮೋಹಿನೀಂ. ಅವರಿಗೆ ಎರಡು ಹಿನ್ನೆಲೆಯಿಂದ ಅಪ್ಪಿಕೊಳ್ಳಿಕ್ಕೆ ಆಗಲಿಲ್ಲ ವಸುದೇವ ದೇವಕಿಯರಿಗೆ. ಒಂದು, ದೇವರು ನಮಗಿಂತ ಬಹಳ ದೊಡ್ಡವ, ನಾವು ಅವನಿಗೆ ನಮಸ್ಕಾರ ಮಾಡಬೇಕು, ಅವನು ನಮ್ಮ ಮಗ ಅಲ್ಲ ಅನ್ನುವ ಎಚ್ಚರ, ಅದರಿಂದಾಗಿ ಅಪ್ಪಿಕೊಳ್ಳಲಿಕ್ಕೆ ಮೊದಲು ಮುಂದುವರಿಯಲಿಲ್ಲ. ಒಂದು ಹಾಗೆ, ಇನ್ನೊಂದು ಹೀಗೆ ನೋಡ್ತಾ ನಿಂತಿದ್ರಂತೆ ದೇವರು. ಇದ್ಯಾಕೋ ಸರಿ ಹೋಗಲಿಲ್ಲ ಅಂತ ಹೇಳಿ ಮಾ ಭೂದಿತಿ ನಿಜಾಮ್ಮ ಯಾಮ್ ತತಾನ, ತನ್ನ ಬಂಧಕ ಶಕ್ತಿಯ ಮಾಯೆಯನ್ನು ಅವರ ಮೇಲೆ ಬೀಸಿದ. ಕೂಡಲೇ ಬಂದು ಮಗುವಂತ ಅಪ್ಕೊಂಡ್ರಂತೆ. ಉವಾಚ ಪಿತರ ವೇತ್ಯ ಸಾಗ್ರಜ ಸಾತ್ವತರ ಜಬ ಪ್ರಶ್ರಯಾವನತ ಪ್ರೀಣನ್ ಅಂಬತಾತೆ ದಿಸಾದರಂ. ಆಮೇಲೆ ತಂದೆ ತಾಯಿಗಳ ಅಪ್ಪುಗೆಯನ್ನು ಗಟ್ಟಿಯಾಗಿ ಪಡೆದ ಕೃಷ್ಣ ತನ್ನ ಮೂರೆಯನ್ನು ಕೆಳಗಡೆ ಮಾಡಿಕೊಂಡು ಕೈಯನ್ನು ಮುಗಿದುಕೊಂಡು ಹೇಳಿದ ಅಂತೆ. ಏನು, ನಾಸ್ಮತ್ತೋ ಯುವಯೋಸ್ತಾತ ನಿತ್ಯೋತ್ಕಂಠತಯೋರಪಿ ಬಾಲ್ಯ ಪೌಗಂಡ ಕೈಚೋರಾಹ ಪುತ್ರಾಭ್ಯಾ ಮಗಮನ್ ಕ್ವಚಿತ್. ಅಪ್ಪ, ನೀವು ಇಲ್ಲಿ ಈ ರೀತಿ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ನಾವು ಅಲ್ಲೆಲ್ಲೋ ಸುಖವಾಗಿ ಕಾಡಿನಲ್ಲಿ ತಿರುಗಾಡಿಕೊಂಡು ಇದ್ದ ಬದ್ದ ಕೊಳಲೆಲ್ಲ ಊದಿಕೊಂಡು ಹಕ್ಕಿಗಳನ್ನು ಅನುಕರಣೆ ಮಾಡಿಕೊಂಡು ಗಿಡಗಳ ತೊಬಗನ್ನು ನೋಡಿಕೊಂಡು ಕಾಲ ಕಳೆದೆವು. ನಿಮ್ಮ ಬಳಿಯಲ್ಲಿ ನಮ್ಮ ಬಾಲ್ಯವನ್ನು ಕೌಮಾರ್ಯವನ್ನು ಕಳೆದು ಯೌವನಕ್ಕೆ ಕಾಲಿಡಬೇಕಿತ್ತು, ಅದನ್ನು ನೀವು ನೋಡಲಿಲ್ಲ. ನ ಲಬ್ಧೋ ದೈವಹತಯೋ ವಾಸೋ ನೋ ಭವದಂತಿಕೆ ಯಾಂ ಬಾಲ ಪಿತೃಗೇ ಹಸ್ತಾಃ ವಿಂದಂತೆ ಲಾಲಿತಾಮುದಂ. ನಾವು ಭಾಗ್ಯವಂತರಲ್ಲ ಅಪ್ಪ ಅಂದ ಕೃಷ್ಣ. ಏಕೆ ಮಗು, ನ ಲಬ್ಧೋ ದೈವ ಹತಯೋ, ದೈವ ನಮ್ಮ ಹಣೆ ಮೇಲೆ ಬಾಲ್ಯವನ್ನು ತಂದೆಯ ಮನೆಯಲ್ಲಿ ಕಳೆದ ಸವಿ ನೆನಪನ್ನು ಉಳಿಸ್ತಾನೇ ಇಲ್ಲ. ಯಾಕೆ ಅಂದರೆ ಬಾಲ್ಯವನ್ನು ತಂದೆಯ ಮನೆಯಲ್ಲಿ ಕಳೆಯಲೇ ಇಲ್ಲ ನಾವು. ನಿಮ್ಮ ಬಾಲ್ಯ ಹೇಗಾಯಿತು ಅಂದರೆ ಎಲ್ಲರೂ ಬಾಲ್ಯದ ನೆನಪಿನಿಂದ ಉತ್ಕಂಠಿತರಾಗ್ತಾರೆ. ಆಹ್, ಅಮ್ಮ ಹೀಗೆ ಮಾಡ್ತಾಯಿದ್ಲು, ನಮ್ಮಮ್ಮ ಸರಿಯಾಗಿ ಕೊಡ್ತಾಯಿದ್ಲೋ, ನಮ್ಮಪ್ಪ ಸಮಾಧಾನ ಮಾಡ್ತಾಯಿದ್ರು, ನಮ್ಮ ಅಜ್ಜಿ ತಿಂಡಿ ತಿನ್ನಿಸ್ತಾಯಿದ್ರು, ತಾತ ಕಥೆಗಳನ್ನು ಹೇಳ್ತಾಯಿದ್ರು. ಈ ಸೊಗಸು ಸಾಮಾನ್ಯ ಜನರಿಗಿರುತ್ತೆ, ಆದರೆ ಇದು ಯಾವ ಸೊಗಸೂ ಕೂಡ ನಮಗೆ ಸಿಗಲಿಲ್ಲ. ತಮ್ಮ ಬಾಲ್ಯದ ನೆನಪನ್ನು ಉತ್ಕಂಠವಾಗಿ
ಬಹಳ ಜನ ಕಳೀತಾರೆ, ಕೆಲವರಿಗೆ ಕಳೀಲಿಕ್ಕಾಗೋಲ್ಲ. ಅಂತಹ ಮಂದಭಾಗ್ಯರಲ್ಲಿ ನಾವೂ ಒಬ್ಬರು. ಸರ್ವಾರ್ಥ ಸಂಭವೋ ದೇಹೋ ಜನಿ ತಪ್ಪೋಚಿತೋ ಯತಃ ನತಯೋರ್ಯಾತಿ ನಿರ್ವೇಶಂ ಪಿತೃರ್ಮರ್ತ್ಯಶ್ಚತಾಯುಷ. ದೇಹ ಅನ್ನೋದು ಸರ್ವಾರ್ಥ ಸಂಭವ, ಎಲ್ಲ ತರಹದ ಲಾಭವನ್ನು ಕನ್ಸ್ಯೂಮ್ ಮಾಡುವಂತೆ ದೇವರು ರಚನೆ ಮಾಡಿದ್ದಾನೆ. ಸ್ಪರ್ಶ ಸುಖ ಇಲ್ಲವೇ ಇಲ್ಲಿ, ಶಬ್ದದ ಸುಖ ಇಲ್ಲವೇ, ರೂಪದ ಸುಖ ಇಲ್ಲವೇ, ಪರಿಮಳದ ಸುಖ ಇರೋದಿಲ್ವೇ, ಪ್ರಿಯರೊಡನೆ ಮಾತನಾಡುವ ಸೊಗಸು ಇರೋದಿಲ್ವೇ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಎಲ್ಲ ತರಹದ ಪ್ರಯೋಜನವನ್ನು ಪಡೆದು ಸಂತುಷ್ಟರಾಗುವ ಹಾಗೆ ಈ ದೇಹವನ್ನು ನಾವು ಪಡೆದಿರುತ್ತೇವೆ. ಈ ದೇಹವನ್ನು ಪೋಷಿಸಲಿಕ್ಕೆ ತಂದೆ ತಾಯಿಗಳಲ್ವ ಕಾರಣ. ಆದರೆ ಈ ದೇಹ ಅವರಿಂದ ಹುಟ್ಟಿದ್ದು, ಆದರೆ ಅವರಿಂದ ಪೋಷಿತ ಆಗಲಿಲ್ಲ. ನತಯೋರ್ಯಾತಿ ನಿರ್ವೇಶಂ, ಈ ತಂದೆ ತಾಯಿಗಳ ಋಣವನ್ನು ಸಾವಿರ ಜನ್ಮ ಕಳೆದರೂ ಕೂಡ ತೀರಿಸಲಿಕ್ಕಾಗ್ತದೆಯೇ? ಇಲ್ಲ. ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕಾಗಲ್ಲ ಅಂತ ಅನ್ನುವವರು, ಅನ್ನುವ ಧೈರ್ಯ ಇರುವವರು ಈ ದೇಹವನ್ನು ಬೇಡ ಅಂತ ಹರಿದ ಬಟ್ಟೆಯಂತೆ ಬಿಸಿಟ್ಟು ಹೊರಡಬಲ್ಲವರಿಗೆ ಮಾತ್ರ ಆ ಅರ್ಹತೆ ಇರೋ. ನನ್ನ ತಂದೆ ತಾಯಿಗಳು ಬೇಡ ಅಂತ ಯಾರು ಅನ್ನಬಹುದು ಅಂದರೆ, ಏ ಈ ದೇಹ ಬೇಡ ಅಂತ ಹೇಳಿ ಬಟ್ಟೆ ಬದಲಾಯಿಸುವ ಹಾಗೆ ಬೇರೆ ಬದಲಾಯಿಸ್ತಾರಲ್ಲ, ಅವ್ರಿಗೆ ಮಾತ್ರ ಆ ಅರ್ಹತೆ ಇರೋದು. ಇಲ್ಲದಿದ್ದರೆ ಆ ಅರ್ಹತೆ ಯಾರಿಗೂ ಇಲ್ಲ. ಅಪ್ಪ ಅಮ್ಮನನ್ನು ಧಿಕ್ಕರಿಸಿ ಆ ಬೇಡ ನೀವು ಹುಟ್ಟಿಸಿ ಅಂತ ಯಾರು ಹೇಳಿದ್ದೋ ಅಂತನ್ನುವ ಅರ್ಹತೆ ಯಾರಿಗೂ ಇಲ್ಲ. ಯಾಕೆ? ದೇಹಾಭಿಮಾನ ಇಲ್ಲದೆ ಹೋದರೆ ಸರಿ, ದೇಹಾಭಿಮಾನ ಇದ್ದರೆ ಆ ಅರ್ಹತೆ ಇಲ್ಲ. ಅದರಿಂದ ಈ ದೇಹವನ್ನು ಕೊಟ್ಟ ನಿಮ್ಮ ಋಣವನ್ನು ನಾವು ತೀರಿಸ್ಲಿಕ್ಕಾಗಲ್ಲ ಅಪ್ಪ, ದೇಹವನ್ನು ಕೊಟ್ಟ ನಿಮ್ಮ ಋಣವನ್ನು ನಾವು ತೀರಿಸ್ಲಿಕ್ಕಾಗಲ್ಲ ಅಮ್ಮ. ನಾವು ನಿನಗೆ ಕೊಡಬಹುದಾದ ಒಂದೇ ಒಂದು ಸಂತೋಷ ಏನು ಅಂದರೆ, ನಮ್ಮ ಬಾಲ್ಯವನ್ನು ನೋಡಿ ನೀವು ಆನಂದಿಸಬಹುದು ಅಷ್ಟೇ. ಆ ಬಾಲ್ಯವನ್ನು ನಿಮ್ಮ ಬಳಿ ಕಳೆಯುವ ಯೋಗ ನಮಗಿರಲಿಲ್ಲ ಅಂತಾನೆ ಕೃಷ್ಣ. ಎಸ್ತಯೋರಾತ್ಮಜ ಕಲ್ಪ ಆತ್ಮನಾಥ ಧನೇನ ಚ ವೃತ್ತಿಂ ನ ದದ್ಯಾತ್ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಎಸ್ತಯೋ ಆತ್ಮಜಃ, ಅಂತಹ ತಂದೆ ತಾಯಿಗಳ ಮಗ ಆತ್ಮನಾಚ ಧನೇನ ಚ, ತನ್ನಿಂದ ತನ್ನ ಸ್ವತ್ತಿನಿಂದ ಅವರಿಗೆ ಪ್ರಯೋಜನಕ್ಕೆ ಬರದೇ ಹೋದರೆ ಏನರ್ಥಪ್ಪ? ಸ್ವಮಾಂಸಂ ಖಾದಯಂತಿ, ಅವರು ಸತ್ತ ಮೇಲೆ ತಮ್ಮ ಮಾಂಸವನ್ನು ತಿನ್ನುವಷ್ಟು ನಿಕೃಷ್ಟಕ್ಕೆ ಇಳಿತಾರೆ. ತಂದೆ ತಾಯಿಗಳನ್ನು ಧಿಕ್ಕಾರದಿಂದ ಛೀಕಾರದಿಂದ ಕಂಡವರು, ಅವರು ದೇಹ ಕೊಟ್ಟಿದ್ದಕ್ಕಾದರೂ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಚಿಚುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಬಿಭ್ರಚ್ಛಸನ್ವೃತಃ. ತಂದೆ ತಾಯಿ, ವೃದ್ಧರಾದ ತಂದೆ ತಾಯಿ, ಆಮೇಲೆ ಯೋಗ್ಯಳಾದ ಹೆಂಡತಿ, ಪುಟ್ಟ ಮಗು, ಗುರುಗಳು, ಮತ್ತೆ ಜ್ಞಾನಿ, ಪ್ರಪನ್ನಂ ಶರಣು ಬಂದವನು, ಇವರನ್ನು ರಕ್ಷಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಇವರಿಗೆ ನಮ್ಮಿಂದ ಯಾವ ಪ್ರಯೋಜನವೂ ಇಲ್ಲ ಅಂತಾದರೆ ಅವನು ಬದುಕಿದ್ದು ಸತ್ತಂತೆ, ಶ್ವಸನ್ ಮೃತ. ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು, ಹೆಂಡತಿಯನ್ನು ಚೆನ್ನಾಗಿ ಅವಳನ್ನು ಪೋಷಿಸಬೇಕು, ಮಗುವನ್ನು ಚೆನ್ನಾಗಿ ಬೆಳೆಸಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು, ಅದು ಧರ್ಮವೇ. ಇನ್ನು ಗುರುಂ, ಗುರುಗಳು, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು. ವಿಪ್ರ ಜ್ಞಾನಿ ಜಗತ್ತಿಗೆ ಬೇಕು. ಪ್ರಪನ್ನಂ ಶರಣಾಗತನಾಗಿರ್ತಾನೆ, ಯಾವುದೋ ರಾತ್ರಿ ಗಾಬರಿಯಿಂದ ಓಡಿ ಬಂದಿರ್ತಾನೆ, ಓಡಿ ಬಂದಿರ್ತಾಳೆ, ಅಂಥವರಿಗೆ ನಾವು ಆಸರೆ ಕೊಡಲೇಬೇಕು. ಯಾರಿಗೆ ಇದು? ಗೃಹಸ್ಥರಿಗೆ, ಸನ್ಯಾಸಿಗಳಿಗೆ ಇದು ಇಲ್ಲ. ಅದರಿಂದಾಗಿ ಈ ತರಹ ಇರುವವರು ಶ್ವಸನ ಮೃತಃ,
ಹೀಗೆ ರಕ್ಷಣೆ ಕೊಡದವರು ಉಸಿರಾಡ್ತಾ ಇರುವ ಹೆಣ. ಇದನ್ನ 13 ವರ್ಷದ ಹುಡುಗ ಆಡೋ ಮಾತು, ನಮಗೆ 31 ವರ್ಷ ಆದರೂ ಗೊತ್ತಾಗೋದಿಲ್ಲ. ಇದನ್ನ 13 ವರ್ಷದ ಹುಡುಗ ಆಡ್ತಾನ್ರಿ. ತನ್ನ ಅವಕಲ್ಪಯೋಕ್ಕಂ ಸಾತ್ ನಿತ್ಯ ಮುದ್ವಿಗ್ನ ಚೇತಸೋಹ ಮೋಘಮೇತೆ ವ್ಯತಿಕ್ರಾಂತಾ ದಿವಸ ವಾಮನರ್ಚತೋಹ. ನಮಗೆ 13 ವರ್ಷಗಳಾಯಿತು, ಅಲ್ಲಿ ತನಕ ಸಾಮರ್ಥ್ಯ ಇರಲಿಲ್ಲ, ಕಂಸನಿಂದ ನಿಮ್ಮನ್ನು ಹುಟ್ಟಿದ ಕೂಡಲೇ ಬಿಡಿಸ್ಬೇಕಿತ್ತು, ಆದರೆ ನಮಗೆ ಆ ತಾಕತ್ತಿರಲಿಲ್ಲ, ಆದ್ದರಿಂದಾಗಿ ನಿಮ್ಮನ್ನು ಬಿಡಿಸಲಿಲ್ಲ, ಕ್ಷಮಿಸಿ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಒಬ್ಬ ಮಗನಿಗೆ ತಂದೆ ತಾಯಿಗಳ ಬಗ್ಗೆ ಯಾವ ಭಾವನೆ ಇರಬೇಕು ಅಂತ, ಐಕ್ಯೂಗಿಂತ ಹೇಳ್ತಾ ಇದ್ರು ಇಕ್ಯೂ ಇರಬೇಕು ಮಕ್ಕಳಿಗೆ ಅಂತ. ಈಗ ಇಂಟೆಲಿಜೆನ್ಸ್ ಕೋಷಂಟ್ ಯಾವ ರೀತಿ ಇದೆ ಅಂತ ನೋಡೋದೇ ನಮ್ದಾಗೋಗಿದೆ. ಮಕ್ಕಳನ್ನು ಅದು ಐಕ್ಯೂ ಇರುತ್ತೋ ಬಿಡುತ್ತೋ ಬೇರೆ, ದೇವರು ಕೊಟ್ಟದ್ದು, ಅದರಿಂದಾಗಿ ಯಾರನ್ನು ಪೆದ್ದ ಅಂತ ಅವಮಾನ ಮಾಡಲಿಕ್ಕಿಲ್ಲ. ಆದರೆ ಇಕ್ಯೂ ಇರುವ ಹಾಗೆ ಬೆಳೆಸಬೇಕು. ತಂದೆ ತಾಯಿಗಳು ಅಂತ ಹೇಳಿದರೆ ಅವನಿಗೊಂದು ಭಾವನಾ ಕೋಶ ತೆರೀಬೇಕು, ಹಾಗೆ ಬೆಳೆತಿದ್ರೆ ಅದು ಸಾರ್ಥಕ. ಇಲ್ಲ ಅಂದರೆ ತಂದೆ ತಾಯಿಗಳು ಅಂತಂದರೆ ನನಗೂ ಅವ್ರಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಬೆಳೆಯೋ ಹಾಗಿಲ್ಲ. ಅವರ ಅವರು ಮಾಡಿದ್ದನ್ನು ನೆನಪಿಸಿಕೊಳ್ಳದ ಕೃತಜ್ಞತೆ ನಮಗಿರಬಾರದು. ಇದನ್ನು ಕೃಷ್ಣ ತೋರಿಸಿಕೊಡ್ತಾನೆ. ನಾವು ಚಿಕ್ಕಂದಿನಲ್ಲಿ ಸಮರ್ಥರಾಗಿರಲಿಲ್ಲ, ಯಾರದೋ ಮನೆಯಲ್ಲಿ ತಿಂದು ಉಂಡು ಶಕ್ತಿಯನ್ನು ಬೆಳೆಸಿಕೊಂಡು ಇವತ್ತು ಆ ಕಾಲ ಬಂತು, ಈ ವಿಳಂಬಕ್ಕೆ ಕ್ಷಮಿಸಬೇಕು. ತತ್ಕ್ಷಂತುಮರ ಹತಸ್ತಾತ ಮಾತರ್ನೋ ಪರತಂತ್ರಯೋ ಅಕುರ್ವತೋರ್ವಾಂ ಶುಶ್ರೂಷಾಂ ಕೃಷ್ಣಯೋರ್ ದುರ್ಹೃದಾಭೃಚಂ ತತ್ಕ್ಷಂತುಮರ ಹತಸ್ತಾತ. ತಾಯಿ, ಓ ಅಪ್ಪ, ಅಮ್ಮ ಮತ್ತು ಅಪ್ಪ, ನಾವು ಇಲ್ಲಿಯ ತನಕ ನಿಮ್ಮನ್ನು ಮರೆತು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲೋ ಸುಖವಾಗಿ ಕಾಲ ಕಳೆದೆವು, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ. ಮೋಘಮೇತೆ ವ್ಯತಿಕ್ರಾಂತಾ ದಿವಸ ವಾಂ ಅನರ್ಚತೋ. ಮೋಘಮೇತೆ ವ್ಯತಿಕ್ರಾಂತಾ, ಸುಮ್ಮನೆ ಕಳೆದು ಬಿಟ್ಟೆವು ಕಾಲವನ್ನು. ತತ್ಕ್ಷಂತು ಮರಹತಸ್ತಾತ ಇತಿ ಮಾಯಾ ಮನುಷ್ಯಸ್ಯ ಹರೇರ್ ವಿಶ್ವಾತ್ಮನೋ ಗಿರಾ ಮೋಹಿತಾ ವಂಕಮಾರೋಪ್ಯ ಪರಿಶ್ವಜ್ಯ ಪತುರ್ಮುದಂ. ಮಾಯಾ ಮನುಷ್ಯಸ್ಯ, ದೇವರು ಈ ರೀತಿ ಹೇಳಬೇಕೇ? ಅದಕ್ಕೆ ಹೇಳಿದರು ಮಾಯಾ ಮನುಷ್ಯ ಅಂತ. ದೇವರು ತನ್ನ ಇಚ್ಛೆಯಿಂದ ಮನುಷ್ಯನಂತೆ ತೋರಿದ್ದಾನೆ. ದೇವರು ಸರ್ವಾಂತರ್ಯಾಮಿ, ಸರ್ವಸಮರ್ಥ, ಅವನಿಗೆ ಇದು ಯಾವುದೂ ಅಲ್ವೇ ಅಲ್ಲ. ಆದರೆ ಜನರಿಗೆ ಯಾವ ಭಾವನೆ ಇರಬೇಕು ತಮ್ಮ ತಂದೆ ತಾಯಿಗಳ ಮೇಲೆ ಅನ್ನೋದನ್ನು ಅವನು ಅನುಕರಿಸಿದ್ದು. ಇಲ್ಲ ನಮಗೆ ಗೊತ್ತಾಗೋದು ಹೇಗೆ ಹೇಳಿ? ದೇವರು ತೋರಿಸಲಿಲ್ಲ ಅಂದರೆ, ಅಲ್ಲ ದೇವರು ತೋರಿಸಿದ್ದನ್ನು ಓದ್ದೆ ಹೋದರೂ ನಮ್ಗೆ ಗೊತ್ತಾಗಲ್ಲ ಬೇರೆ, ಆದರೆ ತೋರಿಸಿದ್ದು ಹೀಗೆ. ಕೃಷ್ಣನ ಈ ಕಥೆಯನ್ನು ಮಕ್ಕಳಿಗೆ ಹೇಳಬೇಕು. 13 ವರ್ಷದ ಹುಡುಗ ಈ ರೀತಿ ಕ್ಷಮಾಪಣೆ ಕೇಳಿಕೊಂಡ ಅನ್ನೋದನ್ನು ಹೇಳಿದಾಗ ಅವರ ಭಾವಕೋಶಕ್ಕೆ ತಟ್ಟಿ, ಓ ತಂದೆ ತಾಯಿಗಳ ಮೇಲೆ ಈ ಭಾವನೆ ನಮಗಿರಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಅದಕ್ಕೆ ಅವನು ಈ ಮಾತನ್ನು ಆಡದ. ಅವನು ಮಾತನ್ನೇ ಆಡದೆ ಉಲ್ಲೇಖ ಮಾಡಲಿಕ್ಕಾಗಲ್ಲ. ಉಲ್ಲೇಖ ಮಾಡಿದ ಮೇಲೆ ಅವನನ್ನು ನಂಬ್ತಾರ ಅಂತ ಅನ್ಕೊಂಬಿಟ್ರೆ ಕಷ್ಟ. ಅದಕ್ಕೆ ಇಲ್ಲಿ ಹೇಳಿದ್ದು ಇತಿ ಮಾಯಾ ಮನುಷ್ಯಸ್ಯ ಅಂತ. ಹೀಗೆ ಮೋಹಕ್ಕೆ ಒಳಗಾದ ಅವರಿಬ್ಬರು ಅಂಕಮಾರೋಪ್ಯ ತೊಡೆಯ ಮೇಲೆ ಕೂರಿಸಿಕೊಂಡು ಆಪತುರ್ಮುದಂ ಬಹಳ ಸಂತೋಷ ಹೊಂದಿದರಂತೆ. ಸಿಂಚಂತಾವಶ್ರುಧಾರಾಭಿಹಿ ಸ್ನೇಹ ಪಾಶೇನ ತಮೃತೌ ನಕಿಂಚಿದೂಚತೂ ರಾಜನ್ ಬಾಷ್ಪಕಂಠೌ ವಿಮೋಹಿತೌ. ತಮ್ಮ ಕಣ್ಣೀರಿನಿಂದ ಇಬ್ಬರು ಮಕ್ಕಳ ತಲೆಯನ್ನು ಮೀಯಿಸಿದರು, ಒದ್ದೆ ಮಾಡಿದರು. ಇನ್ನೇನೂ ಹೇಳಲಿಲ್ಲ ಅವರು. ಮಗು ನಿನ್ನದೇನು ತಪ್ಪಿಲ್ಲ ಅಂತ ಹೇಳಲಿಲ್ಲ, ಏನನ್ನೂ ಹೇಳಲಿಲ್ಲ.
ತಂದೆ ತಾಯಿಗಳ ಕರ್ತವ್ಯವನ್ನು ಅವರು ದೂರದಲ್ಲಿದ್ದುಕೊಂಡಾದರೂ ಮಾಡಿಯೇ ಇದ್ದಾರೆ. ವಸುದೇವ ದೇವಕಿಯರು ಕಾಲಕಾಲಕ್ಕೆ ತಕ್ಕ ಸಂಸ್ಕಾರವನ್ನು ಕೊಡಿಸಿದ್ದಾರೆ. ಜಾತಕರ್ಮ ಇಲ್ಲಿ ಲೆಕ್ಕವೇ ಇಲ್ಲ. ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಯತನ ಎಲ್ಲ ಆಯಿತು. ಮೊನ್ನೆ ಒಬ್ಬರು ಧರ್ಮಶಾಸ್ತ್ರಜ್ಞರು ಫೋನ್ ಮಾಡಿ, ಈ ಧರ್ಮಶಾಸ್ತ್ರಜ್ಞರದ್ದೊಂದು ಪ್ರಾಬ್ಲಮ್ ಉಂಟು, ಎಲ್ಲವನ್ನು ಅಲ್ಲಿ ಪುಸ್ತಕದಲ್ಲಿ ಬರೆದಿದ್ದ ಹಾಗೇನೆ ನಡಿಬೇಕು ಅಂತ, ನಮಗೆ ನಡಿಬೇಕು ಅಂತ ನಾವು ಅಂದುಕೊಂಡ್ರೆ ತೊಂದರೆ ಇಲ್ಲ, ಆದರೆ ಅಲ್ಲಿ ಅದೇ ರೀತಿ ಇರಬೇಕು ಅಂತ ಭಾರಿ ಯೋಚನೆ ಮಾಡ್ತಾರೆ ಅವರು. ನಾಮಕರಣಕ್ಕೆ ಯಾರು ಕೂತಿದ್ದು? ನಂದ ಹಾಗೂ ಯಶೋಧೆ ಕೂತ್ರೆ ಅದು ಶಾಸ್ತ್ರಾತಿಕ್ರಮ ಅಲ್ವಾ ಅಂತ. ಈ ಥರದ ಕಷ್ಟದಲ್ಲಿದ್ದಾಗ ಶಾಸ್ತ್ರಾತಿಕ್ರಮದ ಪ್ರಶ್ನೆ ಏನು? ಅದರಿಂದಾಗಿ ದೇಶಕಾಲಗಳನ್ನು ನೋಡಬೇಕು, ಯಾಕಂದರೆ ದೇಶಕಾಲಗಳನ್ನು ಮೀರಿ ನಾವೇನೂ ಇಲ್ಲ. ದೇಶಕಾಲಗಳ ಹಂಗಿನಲ್ಲಿ ನಾವಿದ್ದೇವೆ. ಕಾಲ ಹೀಗಿದೆ, ದೇಶ ಈ ರೀತಿ ಆಗಿದೆ ಅಂತಹ ಸಂದರ್ಭದಲ್ಲಿರಬೇಕು. ಅದರಿಂದಾಗಿ ಧರ್ಮಶಾಸ್ತ್ರವನ್ನು ಯೋಚನೆ ಮಾಡುವವರು ಆ ಕಾಲ ಮತ್ತು ದೇಶ ಎರಡನ್ನೂ ಚಿಂತನೆ ಮಾಡಬೇಕಾಗತ್ತೆ. ಗರ್ಗಾಚಾರ್ಯರು ಬಂದರು, ಮಾಡಿದ್ರು ಹೋದರು, ನಾಮಕರಣ ಮಾಡಿದ್ರು ಹೋದರು. ಅದರಿಂದಾಗಿ ವಸುದೇವ ಭಾಗವಹಿಸಿರಲಿಲ್ಲ. ಅಲ್ಲಿ ಹಸೆ ಮನೆ ಮೇಲೆ ಯಾರು ಕೂತರು? ಇದೆಲ್ಲ ನಾವು ಯೋಚನೆ ಮಾಡುವಂಥದ್ದೆಲ್ಲ ಮಾಡಲಿಕ್ಕೆ ಮಾಡಿದ್ರೆ ಅದು ಅತ್ಯಂತ ಅಸಂಗತ ಆಗ್ತದೆ. ನಿಮಗೆ ವಾಲ್ಮೀಕಿ ರಾಮಾಯಣಕ್ಕೆ ಧರ್ಮಾಕೂತ ಅಂತೊಂದು ವ್ಯಾಖ್ಯಾನ ಉಂಟು, ನೆಟ್ಟಲ್ಲಿ ಸಿಗತ್ತೆ, ನೋಡಬಹುದು. ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ವಾಲ್ಮೀಕಿ ರಾಮಾಯಣಕ್ಕೆ ಬರದ ವ್ಯಾಖ್ಯಾನ, ಅವರು ವಿರೋಧ ಆಶಂಕೆ ಮಾಡಿಕೊಂಡು ಅದನ್ನು ಪರಿಹಾರ ಮಾಡೋದು. ಅದರಲ್ಲಿ ಒಂದೊಂದು ಪ್ರಶ್ನೆಗಳು ಕೆಲವೆಲ್ಲ ಚೆನ್ನಾಗಿದೆ, ಕೆಲವೆಲ್ಲ ಅವ್ರಿಗೆ ಅರ್ಥವೇ ಆಗಿಲ್ಲ. ಧರ್ಮಶಾಸ್ತ್ರಜ್ಞರು ರಾಮಾಯಣ ಮಹಾಭಾರತವನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ ಅವರ ಬುದ್ಧಿಯನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ಉದಾಹರಣೆ, ರಾಮಚಂದ್ರ ಮತ್ತು ಲಕ್ಷ್ಮಣ, ಭರತ, ಶತ್ರುಘ್ನ, ನಾಲ್ಕು ಜನಕ್ಕೆ ಒಂದೇ ಕಡೆ ಮದುವೆ ಆಯಿತು ಒಂದೇ ಮುಹೂರ್ತದಲ್ಲಿ. ಹೇಗೆ ಬೇರೆ ಬೇರೆ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳಿ ಧರ್ಮಶಾಸ್ತ್ರದ ವಾಕ್ಯವನ್ನು ಅವರು ಕೊಟ್ಟು ಅದು ಹೇಗೆ ಅಂತ. ಸ್ವಾಮಿ, ಮೊನ್ನೆ ಮೊನ್ನೆ ಬಂದ ಧರ್ಮಶಾಸ್ತ್ರದ ಮಾತಿನ ಹಾಗೆ ಯಾವುದೋ 24ನೆಯ ತ್ರೇತಾಯುಗದಲ್ಲಿದ್ದ ರಾಮಚಂದ್ರ ಯಾಕೆ ನಡಿಬೇಕು? ಆಮೇಲೆ ವಾಲಿ ಮತ್ತು ತಾರೆ, ವಾಲಿ ಸತ್ತಾಗ ತಾರೆ ಹೇಳ್ತಾಳೆ ವೀರರಿಗೆ ಕೊಡಬಾರದಿತ್ತು, ನಮ್ಮಪ್ಪ ತಪ್ಪು ಮಾಡಿದ ಅಂತ. ಅವಳೊಂದು ನಾಲ್ಕು ಜನದ ಲಿಸ್ಟ್ ಹೇಳ್ತಾಳೆ, ಮೋಕ್ಷಾಸಕ್ತನಾದವ, ಆಮೇಲೆ ವಿಪರೀತ ಕಾಮಿಯಾದವ, ಆಮೇಲೆ ಧೀರನಾದವ, ಅವನಿಗೆ ಹೆಂಡತಿಯನ್ನು ಕೊಡಬಾರದು, ಇದು ಮಗಳನ್ನು ಕೊಡಬಾರದು. ಯಾಕೆಂದರೆ ಮೋಕ್ಷಾಸಕ್ತನಾದವ ಮಗಳನ್ನು ಲೆಕ್ಕಿಸೋದಿಲ್ಲ, ಅದು ಲೋಕಪ್ರವಾದ ಅದು. ಆಮೇಲೆ ವಿದ್ವಾಂಸನಾದವನಿಗೆ ಹೆಂಡತಿಯನ್ನು ಕೊಡಬಾರದು. ಆಮೇಲೆ ಈ ತರಹ ಒಂದು ಲಿಸ್ಟ್ ಉಂಟು, ವೀರನಾದವನಿಗೆ ಹೆಣ್ಮಕ್ಳು ಕೊಡಬಾರದು. ಅದು ಮತ್ತಿನ್ಯಾರಿಗೆ ಕೊಡ್ಬೇಕು ಹೇಳಿ? ಪರಮ ಪೆದ್ದನಿಗೆ ಕೊಡಬೇಕಾ? ಅಲ್ಲ, ಈಗ ಅದನ್ನೇ ಮಾಡ್ತಾರೆ, ಅದು ಬೇರೆ. ಆದರೆ ಇರೋದದ, ಅವಳು ಹೇಳಿದ್ದು ದುಃಖದಲ್ಲಿ ನಮ್ಮಪ್ಪ ತಪ್ಪು ಮಾಡಿದ ವೀರನಿಗೆ ಕೊಟ್ಟು ಅಂತ ಹೇಳಿ ಅವಳು ಹೇಳಿದ್ದನ್ನು ಇವರು ಧರ್ಮಶಾಸ್ತ್ರವಾಗಿ ಪರಿವರ್ತಿಸಿ ಅದಕ್ಕೆ ಬೇಕಾದ ವಾಕ್ಯವನ್ನು ಕೊಟ್ಟು ಏನು ಹಣೆ ಬರಹ ರೀ ಕೆಲವೊಂದು ಸರ್ತಿ ಧರ್ಮಶಾಸ್ತ್ರಕಾರರದ್ದು? ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಧರ್ಮಶಾಸ್ತ್ರದ ಬಗ್ಗೆ ನೀವು ನೋಡಬೇಕು ಆದರೆ ಒಂದು ಸ್ವಲ್ಪ ಸ್ವಲ್ಪ ನೀವು ದೇಶ ಕಾಲಗಳನ್ನು ನೋಡಬೇಕಾಗತ್ತೆ. ಮತ್ತು ಅದನ್ನು ಮೀರಿದ ಒಂದು ಹಂತ, ಎಲ್ಲರಿಗೂ ಅದು ಅಪ್ಲೈ ಆಗಲ್ಲ, ಕೆಲವೊಂದು ಕಡೆ ಅದು ಎಲ್ಲಿ ಅಪ್ಲೈ ಆಗಬಹುದು, ಎಲ್ಲಿ ಅಪ್ಲೈ ಆಗಬಾರದು, ಎಲ್ಲಿ ಅಪ್ಲೈ ಆಗುತ್ತೆ, ಎಲ್ಲವನ್ನು ನೋಡಬೇಕು. ಯಾಕಂದರೆ ಧರ್ಮಶಾಸ್ತ್ರ ಅನ್ನೋದು ವೇದಾಂತಕ್ಕೆ ಅತಿರಿಕ್ತವಾಗಿ ಏನಿಲ್ಲ, ಧರ್ಮಶಾಸ್ತ್ರವನ್ನು ವೇದಾಂತದ ಹಿನ್ನೆಲೆಯಲ್ಲಿ ನೋಡಬೇಕು, ಅದು ಎರಡು ಒಂದು ಶಾಸ್ತ್ರವಾಗಿ ಮಾಡಿಕೊಳ್ಳಬೇಕು ಅಂತ ಅನ್ನೋದು ಉದ್ದೇಶ. ಸುಮ್ಮನೆ ಅಲ್ಲ. ಆದ್ದರಿಂದಾಗಿ ಅಲ್ಲಿ ಹೇಳೋದು, ಸಿಂಚಂತೌ ಅಶ್ರುಧಾರಾಭಿಹಿ, ಕಣ್ಣೀರಿನಿಂದ ತೋಯಿಸಿದರು, ಏನೂ ಹೇಳಲಿಲ್ಲ. ನಕಿಂಚಿದು ಚತುರಾಜನ್ ಬಾಷ್ಪಕಂಠೌ ವಿಮೋಹಿತೌ ಏವಮಾಶ್ವಾಸ್ಯ ಪಿತರೌ ಭಗವಾನ್ ದೇವಕೀ ಸುತಃ ಮಾತಾಮಹಂ ತುಗ್ರತೇನಂ
ಯದು ನಾಮ ಕರೋ ನೃಪಂ. ಈ ರೀತಿಯಾಗಿ ದೇವರು ಪಿತರೌ ಆಶ್ವಾಸ್ಯ, ತಂದೆ ತಾಯಿಗಳನ್ನು ಆಶ್ವಾಸನ ಮಾಡಿ ಅಂದರೆ ಸಂತೈಸಿ, ಮಾತಾಮಹಂ ತುಗ್ರಸೇನಂ, ತಾತನಾಗಿರುವ ಉಗ್ರಸೇನನಿಗೆ ಪಟ್ಟ ಕಟ್ಟಿದ. ಯಾಕೆಂದರೆ ದೇವಕಿಯ ತಂದೆಯ ಸಮಾನ ಅವನು ಅಂತ. ಯಾರು? ಉಗ್ರಸೇನ. ಉಗ್ರಸೇನ ವಸ್ತುತಃ ದೇವಕಿಯ ಅಣ್ಣ, ಆದರೆ ಎಷ್ಟು ಪುಟ್ಟವಳು ಅಂತಂದರೆ ಮಗಳು ಅಂತ ದತ್ತ ತೆಗೆದುಕೊಂಡ ಅಂತ ಅವನು. ಉಗ್ರಸೇನ ತಂಗಿಯನ್ನೇ ಮಗಳು ಅಂತ ದತ್ತು ತೆಗೆದುಕೊಂಡ, ಆದ್ದರಿಂದಾಗಿ ಮಾತಾಮಹ. ಆ ಕಾರಣದಿಂದ ನಾವು ಮಾತಾಮಹ ಅಂತಲೇ ಚಿಂತನೆ ಮಾಡಬೇಕು. ಯದೂನಾಂ ಅಕರೋತ್ ನೃಪಂ, ಯದುಗಳಿಗೆ ದೊರೆಯಾಗಿ ಮಾಡಿದ ಅಂದರೆ ಯದುಗಳ ಒಂದು ರೀತಿಯನ್ನು ನಾವು ಗಮನಿಸ್ಕೊಳ್ಬೇಕು. ಈ ಗಣರಾಜ್ಯ ಅಂತ ಅದನ್ನು ಕರೆಯೋದು, ಅವರು ಚಕ್ರವರ್ತಿಗಳಲ್ಲ, ಅವರನ್ನು ಚಕ್ರವರ್ತಿಗಳು ಅಂತಾಗಲಿ ಪಟ್ಟಾಭಿಷಿಕ್ತರಾದ ರಾಜರು ಅಂತಾಗಲಿ ಬೇರೆ ವಂಶದವರು ಒಪ್ಪುವುದಿಲ್ಲ, ಬೇರೆ ರಾಜರೆಲ್ಲ ಒಪ್ಪುವುದಿಲ್ಲ. ಅವರು ಯಾರು ಅತ್ಯಂತ ಹಿರಿಯರಿರ್ತಾರೋ ಅವರು ಆ ಕುಲವನ್ನು ಮುನ್ನಡೆಸ್ತಾರೆ ಅಷ್ಟೆ. ಇದು ಗಣರಾಜ್ಯದ ಕಲ್ಪನೆ. ಈ ತರಹದ ಗಣರಾಜ್ಯ ಬುದ್ಧನ ತಂದೆ ಶುದ್ಧೋಧನ ಅವನ ಕಾಲದಲ್ಲಿಯೂ ಇತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿಯೂ ಅದೇ ರೀತಿ ಇತ್ತು. ಆ ಕಾರಣದಿಂದ ಆಹ ಚಾಸ್ಮಾನ್ ಮಹಾರಾಜ ಪ್ರಜಾ ಸ್ವಾಜ್ಞಾಪ್ತುಮರ್ಹಸಿ ಯಯಾತಿ ಶಾಪಾದ್ಯದುಭಿ ನಾಶಿತವ್ಯಂ ನೃಪಾತನೇ. ಕೃಷ್ಣ 13 ವರ್ಷದ ಹುಡುಗ, ಅವನು ಹೇಳೋದನ್ನು ನೀವು ಕೇಳಿ. ಆಹ ಚಾಸ್ಮಾನ್ ಮಹಾರಾಜ, ಮಹಾರಾಜ ನನ್ನ ಊಳಿಗದವನು ಅಂತ ತಿಳಿದುಕೊಂಡು ಯಾವ ರೀತಿ ಆದೇಶವನ್ನು ಕೊಟ್ಟರೂ ನಾವು ಮಾಡುತ್ತೇವೆ. ವಸ್ತುತಃ ಯಯಾತಿಯ ಶಾಪ ಇದೆ, ಯದುಕುಲದಲ್ಲಿ ಬಂದವರು ಚಕ್ರವರ್ತಿ ಆಗಬಾರದು ಅಂತ. ಸರ್ವಾನ್ ಸ್ವಜ್ಞಾತಿ ಸಂಬಂಧಾನ್ ದಿಗ್ಭಕ್ಕಂಸ ಭಯಾದ್ಗತಾನ್ ಯದು ವೃಷ್ಣ್ಯಂಧಕ ಮಧು ದಾಚಾರ್ಹ ಕುಕುರಾರ್ಹಕಾನ್. ಆದರೆ ನೀವು ರಾಜರಾಗ್ತೀರಾ, ನಾನು ರಾಜ ಆಗೋದಿಲ್ಲ, ಯಯಾತಿ ಶಾಪ ಇದ್ದರೂ ಕೂಡ ನಿಮ್ಮನ್ನು ದೊರೆಯನ್ನಾಗಿ ಮಾಡೋದು ನನ್ನ ಜವಾಬ್ದಾರಿ. ಮಯಿ ಭೃತ್ಯ ಉಪಾಸೀನೇ, ನಿಮ್ಮ ಭೃತ್ಯನಾದ ನಾನಿರಬೇಕಾದ್ರೆ. ಭವತೋ ವಿಭುದಾದಯ ಬಲಿಂಹರಂತಿ, ದೇವತೆಗಳೇ ಕಪ್ಪ ಕಾಣಿಕೆ ತರ್ತಾರೆ, ಇನ್ನು ಈ ರಾಜರ ಕೈನಲ್ಲಿ ಕಪ್ಪ ಕಾಣಿಕೆ ತರಿಸೋದೇನು ದೊಡ್ಡ ಮಾತು. ಹೀಗಾಗಿ ಆದಾಯಕ್ಕೆ ಕೊರತೆ ಇಲ್ಲ. ನಾನು ಬಂದ ಕೂಡಲೇ ಅಯ್ಯೋ ತೆರಿಗೆ ಸಂಗ್ರಹ ಹೇಗೆ, ಕಂಸನ ಭಯದಿಂದ ಬೇರೆ ರಾಜರು ತೆರಿಗೆ ಕೊಡ್ತಾ ಇದ್ರು, ರಾಜ್ಯ ನಡೆಯೋದು ಹೇಗೆ, ಆ ತರಹ ಅಂದ್ಕೋಬೇಡಿ. ದೇವತೆಗಳೇ ಬಂದು ನಮಗೆ ಕಪ್ಪ ಕೊಟ್ಟು ಹೋಗ್ತಾರೆ, ಇನ್ನು ಈ ಮನುಷ್ಯರಾದರೂ ಕೊಡೋದಿಲ್ವೇನು ಅಂತಾನೆ ಕೃಷ್ಣ ಬಂದು ಕೂಡಲೇ. ಉಗ್ರಸೇನನಿಗೆ ಅದೇ ದೊಡ್ಡ ತಲೆಬಿಸಿ. ಹೇಗೆ ಇದು ಮುಂದಿನ ಘಟನೆ ಬರುತ್ತೆ, ಆದರೆ ಅದು ಹರಿವಂಶದಲ್ಲಿ ಬರುತ್ತೆ, ಅದರಿಂದಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಕಂಸ ವಿಪರೀತ ಬಲಿಷ್ಠ ಆದ್ದರಿಂದಾಗಿ ಕೋಟೆ ಕೊತ್ತಲಗಳನ್ನೆಲ್ಲ ಸರಿಯಾಗಿ ವ್ಯವಸ್ಥೆಯೇ ಮಾಡಿರಲಿಲ್ಲ. ಕಲ್ಲು ಎಸೆಯುವ ಯಂತ್ರಕ್ಕೆ ಕಿಲುಬು ಹಿಡಿದಿತ್ತು, ದೂರದ ತನಕ ಕಾದ ಎಣ್ಣೆಯನ್ನು ಚಿಮ್ಮಿಸುವ ಯಂತ್ರ ಎಲ್ಲ ಕೆಟ್ಟು ಹೋಗಿತ್ತು, ಕೋಟೆಯ ಗೋಡೆಗಳೆಲ್ಲ ಶಿಥಿಲ ಆಗಿತ್ತು. ಕಂಸ ತನ್ನ ಒಂದು ಬಲದಿಂದ ಎಲ್ಲರನ್ನೂ ಹೆದರಿಸ್ಕೊಂಡಿದ್ದ, ಈಗ ಜರಾಸಂಧನ ದಾಳಿ ಒಂದು ಸರ್ತಿ ಆಗಿದ್ದಕ್ಕೆ ಸುಸ್ತಾಗಿದ್ದೇವೆ ಕೃಷ್ಣ, ಇನ್ನು ಆಗೋದಿಲ್ಲ ಅಂತ ಹೇಳ್ತಾನ ವಿಪೃತ. ಆಗ ಕೃಷ್ಣ ಪಲಾಯನದ ಪ್ಲ್ಯಾನ್ ಮಾಡೋದು, ಓಡಿ ಹೋಗಬೇಕು ನಾನು, ಜರಾಸಂಧ ದೂರ ಬರ್ತಾ ಇರ್ಬೇಕಾದ್ರೆ ಅವ್ನು ನೋಡ್ಬೇಕಾದ್ರೆ ಓಡ್ತಾರೆ, ಕಥೆ ಮುಂದೆ ಬರುತ್ತೆ. ಅಂದರೆ ಕಂಸ ಬಹಳ ಬಲಿಷ್ಠ ಆಗಿದ್ದ, ಅದರಿಂದಾಗಿ ಬರ್ತಾ ಇತ್ತು. ಆಮೇಲೆ ಜರಾಸಂಧನ ಅಳಿಯ ಆದ್ದರಿಂದಾಗಿ ಅವನಿಗೆ ಹೊರಗಡೆಯಿಂದ ಬೇಕಾದಷ್ಟು ಎಕ್ಸ್ಟರ್ನಲ್ ಫಂಡ್ಸ್ ಬರ್ತಾ ಇತ್ತು. ಈಗ ಅದು ಒಮ್ಮಿಂದೊಮ್ಮೆಲೆ ನಿಂತು ಹೋದರೆ, ಅಷ್ಟು ಜನರನ್ನು ಎದುರಾಕೊಳ್ಬೇಕಾದ್ರೆ ಅಂತ ಹೇಳಿ ತಲೆಬಿಸಿ
ಉಗ್ರಸೇನನಿಗೆ. ಅದಕ್ಕೆ ಅವನು ಹೇಳೋದು, ನಾನು ಭೃತ್ಯನಾಗಿರಬೇಕಾದರೆ ಉಗ್ರಸೇನ ಮಹಾರಾಜರೇ ಅಜ್ಜ, ನಾನು ನಿನ್ನ ಭೃತ್ಯನಾಗಿರ್ಬೇಕಾದ್ರೆ ದೇವತೆಗಳೇ ಕಪ್ಪ ತಂದು ಕೊಡ್ತಾರೆ, ಇನ್ನು ಮನುಷ್ಯರಲ್ವೇ ಅಂತಾನೆ. ಸರ್ವಾಂಶ ಜ್ಞಾತಿ ಸಂಬಂಧಾನ್, ಆದರೆ ತಾವು ಒಂದು ಕೂಡಲೇ ಇಮಿಡಿಯೇಟ್ ತೆಗೆದುಕೊಳ್ಳಬೇಕಾದ ಆಕ್ಷನ್ ಹೊಂದಿದೆ ಅಂತಾನೆ. ಇದೆಲ್ಲ ನಾವು ಕೇಳ್ತಾ ಇದ್ರೆ ಒಂದೊಂದು ಗಾಬರಿ ಆಗುತ್ತೆ. ಅಯ್ಯೋ ರಾಮ, ಈ ಥರ ಎಲ್ಲ ಇದೆಯಾ ಭಾಗವತದ ಕಥೆ ಅಂತ ಅವನು ಹೇಳ್ತಾನೆ. ಕಂಸ ತಾನು ಯಾದವ ಅಲ್ಲ ಅಂತ ಅಂದುಕೊಂಡು ದೂರ ದೂರಕ್ಕೆ ಅಟ್ಟಿದ್ದ ಯಾದವರನ್ನು, ಕುಕುರರನ್ನು, ಅಂಧಕರನ್ನು, ವೃಷ್ಣಿಗಳನ್ನು, ಮಧುಗಳನ್ನು, ಭೋಧರನ್ನು, ಅಲ ಇವರೆಲ್ಲ ಯದುಕುಲದ ಪುಟ್ಟ ಪುಟ್ಟ ಪಂಗಡಗಳು, ಅವ್ರನ್ನೆಲ್ಲ ಆಸ್ತಿಗಿಟ್ಕೊಂಡು ದೂರ ಓಡಿಸ್ಬಿಟ್ಟಿದ್ದ. ಅವರೆಲ್ಲ ಆಸ್ತಿ ಇಲ್ಲದೆ ಎಲ್ಲೋ ನಿರಾಶ್ರಿತರಾಗಿ ವಾಸ ಮಾಡ್ತಾ ಇದ್ರು, ರೆಫ್ಯೂಜೀಸ್ ಆಗಿ ವಾಸ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಕರೆಸಿ ಅವರವರ ಆಸ್ತಿಯನ್ನು ಅವರವರಿಗೆ ಕೊಡಬೇಕು, ಇದೊಂದು ಕೆಲಸ ಆಗಬೇಕು ಅಂತಾನೆ ಕೃಷ್ಣ. ಸಭಾಜಿತಾನ್ ಸಮಾಶ್ವಾಸ್ಯ ವಿದೇಶಾವಾಸ ಕರ್ಷಿತಾನ್ ನ್ಯವಾಸಯತ್ ಸ್ವಗೃಹ ಸ್ವಗೇಹೇಚು ವಿತ್ತೈ ಸಂತರ್ಪ್ಯ ವಿಶ್ವಸೃಕ್. ಅವ್ರನ್ನೆಲ್ಲ ಕರೆಯಿಸಿ ಸಭೆಯಲ್ಲಿ ಅವರಿಗೆ ಸನ್ಮಾನ ಮಾಡಿ, ಯಾಕೆ ವಿದೇಶಾವಾಸ ಕರ್ಷಿತಾನ್, ವಿದೇಶದಲ್ಲಿ ವಾಸ ಮಾಡಿ ನೊಂದಿದ್ದೀರ ನೀವು, ನೀವು ಹುಟ್ಟಿ ಬೆಳೆದ ಆಡಿ ಬೆಳೆದ ಮನೆಯನ್ನು ತೊರೆದು ಓಡಿ ಹೋಗಿದ್ದೀರಾ, ನೀವು ಅನುಭವಿಸಬೇಕಾದ ಆಸ್ತಿ ಇಲ್ಲದೆ ದುಃಖಪಟ್ಟಿದ್ದೀರಾ ಇಲ್ಲಿಯ ತನಕ, ಇನ್ನು ಮುಂದೆ ನಾವಿದ್ದೇವೆ, ನಾನಿರುವುದೇ ನಿಮಗಾಗಿ ಎಂದ ದೇವರು. ನ್ಯವಾಸಯತ್ ಸ್ವಗೇಹೇಶು ವಿತ್ತೈ ಸಂತರ್ಪ್ಯ ವಿಶ್ವಸೃಕ್, ಅವರಿಗೆ ಬೇಕಾದ ಹಣವನ್ನು ಕೂಡಲೇ ಅಡ್ಜಸ್ಟ್ ಮಾಡಿದ ಅಂತೆ. ವಿತ್ತೈಹಿ ಸಂತರ್ಪ್ಯ, ಕೃಷ್ಣನ ಬಹಳ ದೊಡ್ಡ ಕೆಲಸ, ರೆಫ್ಯೂಜಿಗಳನ್ನು ಕರೆತಂದು ಅವರಿಗೆ ಕೂಡಲೇ ವ್ಯವಸ್ಥೆ ಮಾಡಿದ್ದು. ಕಂಸ ಸತ್ತ ಕೂಡಲೇ ಮಾಡಿದ ಕೆಲಸ ಅದು, ಕಂಸ ಮಾಡಿದ ಕೆಲಸ ಈಗ ಶಾಂತಿಪ್ರಿಯರು ಮಾಡಿದ ಕೆಲಸನೇ ಓಡಿಸಿದ್ದು. ಆಗಲೂ ಕಂಸನಂತವನಿದ್ದ, ಈಗಲೂ ಕಂಸನಂತವರಿದ್ದಾರೆ, ಒಂದೇ ಡಿಫ್ರೆನ್ಸ್, ಆಗ ಕೃಷ್ಣ ಇದ್ದ ಈಗ ಇಲ್ಲ. ಹೀಗಾಗಿ ಕೃಷ್ಣ ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟ, ದೂರದಿಂದ ಓಡಿ ಹೋದವರಿಗೆ ಸಂಕಟವನ್ನು ಪರಿಹಾರ ಮಾಡಿದ. ಆ ಕೃಷ್ಣ ಇವತ್ತು ನಮ್ಮ ಬಾಂಧವರು, ಸಮಾಜ ಬಾಂಧವರು ನಿರಾಶ್ರಿತರಾಗಿ ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಒಂದುಗೂಡಿಸಬೇಕು. ಹಾಗೆ ಒದ್ದಾಡ್ತಾ ಇದ್ದ ಇರುವ ಕಾಶ್ಮೀರಿ ಪಂಡಿತರಿಗೆ ಸರಿಯಾದ ದಾರಿಯನ್ನು ಅವರು ಕಲ್ಪನೆ ಮಾಡಿಕೊಡಬೇಕು ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಆಗಿರಲಿ, ಚಿಂತನೆ ಆ ರೀತಿ ಬರಲಿ. ಕೃಷ್ಣನಿಗೆ ನಮಸ್ಕಾರ ಮಾಡುವಾಗ ತನ್ನ ಪಟ್ಟಣದಿಂದ ಕಂಸನ ದೌರ್ಜನ್ಯಕ್ಕೆ ಒಳಗಾಗಿ ಓಡಿ ಹೋದವರನ್ನು ಕರೆಯಿಸಿ ತನ್ನ ಬಾಂಧವರಿಗೆ ಒಳ್ಳೆಯತನವನ್ನು, ಒಳ್ಳೆಯ ಸಂಪತ್ತನ್ನು ಇತ್ತವನೇ ಅಂತ ಹೇಳಿ ನಾವೆಲ್ಲರೂ ಒಂದು ಬಾರಿ ಪ್ರಾರ್ಥನೆ ಸಲ್ಲಿಸೋಣ. ಕೃಷ್ಣಾತಂಕರ್ಷಣ ಭುಜೈ ಗುಪ್ತಾಲಬ್ಧ ಮನೋರಥಾ ಗೇಹೇಚು ರೇಮಿರೇ ಸಿದ್ಧಾ ಕೃಷ್ಣ ರಾಮ ತಜ್ವರ. ಹೀಗೆ ಕೃಷ್ಣ ಸಂಕರ್ಷಣ ರಥೋಳ್ಗಳಿಂದ ರಕ್ಷಣೆಯನ್ನು ಪಡೆದು, ಆಸರೆಯನ್ನು ಪಡೆದು, ಬಹಳ ಕಾಲದ ತಮ್ಮ ಮನೋರಥವನ್ನು ಈಡೇರಿಸಿಕೊಂಡು ಕೃಷ್ಣ ರಾಮ ಹತಜ್ವರ, ಕೃಷ್ಣನಿಂದ ರಾಮನಿಂದ ನೆಮ್ಮದಿಯನ್ನು ಪಡೆದುಕೊಂಡು ಸುಖವಾಗಿ ಇದ್ರು. ವೀಕ್ಷಂತೋಹರಹ ಪ್ರೀತಾ ಮುಕುಂದ ವದನಾಂಬುಜಂ ನಿತ್ಯ ಪ್ರಮುದಿತಂ ಶ್ರೀಮತ್ ಸದಯಸ್ಮಿತ ವೀಕ್ಷಣಂ. ಕೃಷ್ಣನನ್ನು ನೋಡ್ತಾ ಅವನ ದಯೆಯಿಂದ ತುಂಬಿದ ನಗೆಯನ್ನು ಆಸ್ವಾದನೆ ಮಾಡ್ತಾ, ಅವನ ನೋಟವನ್ನು ಆನಂದವಾಗಿ ಅನುಭವಿಸುತ್ತಾ ಇದ್ರು. ತತ್ರ ಪ್ರವಯಸೋಪ್ಯಾತನ್ ಯುವಾನೋತಿ ಬಲೌಜತಃ ಪಿಬಂತೋಕ್ಷೈರ್ಮುಕುಂದಸ್ಯ ಮುಖಾಂಬೋಜ ಸುಧಾಮುಹು. ಅಲ್ಲಿ ಅತ್ಯಂತ ವೃದ್ಧರಿದ್ದರು, ಯುವಕರಿದ್ದರು, ಚಿಕ್ಕವರಿದ್ದರು, ಎಲ್ಲರಿಗೂ ಕೃಷ್ಣ ಮಾಡಲಾದ, ಅವರೆಲ್ಲರನ್ನು ಬೆಳೆಸಿದ. ಅಂದರೆ ಕಂಸನ ನಂತರ
ಅರಾಜಕ ಪರಿಸ್ಥಿತಿಗೆ ಹೋಗಲಿಕ್ಕೆ ಬಿಡಲಿಲ್ಲ. ಆದರೆ ಕೃಷ್ಣ ರಾಜ ಆಗಲಿಲ್ಲ. ಅತನಂದಂ ತಮಾಸಾಧ್ಯ ಭಗವಾನ್ ದೇವಕೀಸುತಃ ಸಂಕರ್ಷಣಶ್ಚ ರಾಜೇಂದ್ರ ಪರಿಶ್ವಜ್ಜೇದ ಮೂಚತು. ಆಮೇಲೆ ಈ ರೀತಿ ಕೆಲವು ದಿವಸಗಳನ್ನು ಕಳೆದು ನಂದನ ಬಳಿ ಬಂದು ಗಟ್ಟಿಯಾಗಿ ಅಪ್ಪಿ ಕೃಷ್ಣ ಮಾತನಾಡಿದ, ಏನಾಡಿದ ಅನ್ನೋದನ್ನು ನಾವು ನಾಳೆ ನೋಡೋಣ. ಅಲ್ಲಿಯ ತನಕ ದೇವರು ನಮ್ಮೆಲ್ಲರ ಹೃದಯದಲ್ಲಿ ಹಾಗೆಯೇ ಇರಲಿ, ಇದನ್ನು ಕೇಳುವಂತಹ ಭಾಗ್ಯ ಕೊಡಲಿ ಅಂತ ಚಿಂತನೆ ಮಾಡೋಣ. ಕೃಷ್ಣಾರ್ಪಣಮಸ್ತು.